ಚಲನಚಿತ್ರರಂಗದಲ್ಲಿ ನನ್ನ ಉನ್ನತಿಗೆ ಕಾರಣ ಪುರುಷರು ಪೂಜ್ಯರು ಪ್ರಾತಸ್ಮರಣೀಯರೂ ಆದ ಸಾಹಸ ಸಿಂಹ ಅಭಿನವ ಭಾರ್ಗವ ಶ್ರೀ ವಿಷ್ಣುವರ್ಧನ್ ಹಾಗೂ ಶ್ರೀ ವಿಪಿನ್ ದಾಸ್ರವರಿಗೆ ನನ್ನ ಹೃತ್ಪೂರ್ವಕವಾದ ನುಡಿನಮನಗಳನ್ನು ಅರ್ಪಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆಲ್ಲ ಒಂದು ಗಾಳಿಪಟದ ಕತೆ ಹೇಳ್ತೀನಿ. ಇದು ಕೇಳಕ್ಕೆ ನಿಮಗೆಲ್ಲ ಕತೆ ಆದರೂ ನೀವುಗಳೆಲ್ಲ ತಿಳ್ಕೊಬೇಕಾದ ವಿಷಯ ಬಹಳ ಇದೆ. ಒಂದಿನ ಒಂದು ಸುಂದರವಾದ ಗಾಳಿಪಟ ಬಹಳ ಎತ್ತರದಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇತ್ತು. ಅದನ್ನು ನೋಡಿದ ಒಂದು ಗಿಳಿ ಆ ಗಾಳಿಪಟದ ಹತ್ರ ಹೋಗಿ, ಗಾಳಿಪಟ ಗಾಳಿಪಟ, ನನಗೆ ರೆಕ್ಕೆ ಇದ್ರೂ ನಾನು ಎಷ್ಟೆತ್ತರಕ್ಕೆ ಹಾರಕ್ಕಾಗ್ತಾ ಇಲ್ವಲ್ಲ, ನೀನು ಹೇಗಾರ್ತೀಯ ಅಂತ ಕೇಳ್ತು. ಈ ಮಾತನ್ನು ಕೇಳಿದ ಗಾಳಿಪಟ ಏನಂತ ಗೊತ್ತಾ, ಏ ಗಿಳಿ, ನನ್ನ ಕೆಪಾಸಿಟಿ ನಿನಗೇನ ಗೊತ್ತಿಲ್ಲ, ಈ ಹುಡುಗ ನನ್ನ ಕಟ್ ಆಗ್ತಾ ಇದ್ರೆ ಇದೇ ಮಹಾ ಚಂದ್ರಮಂಡಲಕ್ಕೂ ಹೋಗಿ ಬರ್ತಿದೆ ಅಂತ ಬಹಳ ಜಂಬ ಕೊಚ್ಕೊಂಡು ಈ ಹುಡುಗನ್ ತೋರಿಸ್ತು. ಇದನ್ನ ನೋಡಿದ ಗಿಳಿ ಏನಂತ ಗೊತ್ತಾ, ಗಾಳಿಪಟ ಗಾಳಿಪಟ, ನೀನಾದ್ರೂ ಚಂದ್ರಮಂಡಲಕ್ಕೆ ಹೋದ್ರೆ ಅದನ್ನ ನೋಡಿದ್ರೆ ನಾನು ಸಂತೋಷ ಪಡ್ತೀನಿ, ನೀನ್ ಹೂ ಅಂದ್ರೆ ಆ ದಾರನ್ ಕತ್ತರಿಸಾಕ್ತೀನಿ ಅಂತ ಹೇಳ್ತು. ಬೇಗ ಬೇಗ ಅಂತೂ ಗಾಳಿಪಟ ಗಿಳಿ ಬಂತು, ದಾರನ್ ಕತ್ತರಿಸಾಕ್ತು. ಆ ದಾರನ್ ಕತ್ತರಿಸಿದಾಗೆ ಆ ಸುಂದರವಾದ ಗಾಳಿಪಟಕ್ಕೆ ತಾನು ಹಿಡಿತ ತಪ್ಪೋಗಿ ಗಾಳಿ ಬೀಸೋ ಕಡೆ ಹಾರಿ ಮುಳ್ಳಿಂಬೇಲಿಗೆ ಸಿಕ್ಕಾಕೊಂಡು ಹರಿದೋಯ್ತು. ಇದು ನೋಡಿದ ಗಿಳಿ ಅಯ್ಯೋ ಪಾಪ ಅಂತ ಹೇಳಿ ಹಾರೊಟ್ಟದ್ದು. ಇದರಿಂದ ನೀವೆಲ್ಲ ಏನ್ ತಿಳ್ಕೋಬೇಕು ಅಂದ್ರೆ, ಜೀವನದಲ್ಲಿ ನೀವೇನೇ ಮಾಡಿದ್ರು ಯಾವುದಕ್ಕೂ ಒಂದು ಹಿಡಿತಾ ಇರಬೇಕು, ಒಂದು ಕಂಟ್ರೋಲ್ ಇರಬೇಕು. ಆಗ್ಲೇ ನೀವು ಕೂಡ ಒಂದು ಸುಂದರವಾದ ಗಾಳಿಪಟ ತರ ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ಹಾರಾಡಕ್ ಸಾಧ್ಯ. ಇಲ್ಲಾಂದ್ರೆ ನಿಮ್ಮ ಜೀವನನು ಈ ಗಾಳಿಪಟ ತರ ಧೂಳಿಪಟ ಆಗೋಗುತ್ತೆ. ಶಾಲೆ ಅನ್ನೋದು ಒಂದು ಪವಿತ್ರವಾದ ದೇವಾಲಯ. ಇಲ್ಲಿ ನೀವು ಭಯ, ಭಕ್ತಿ, ಶಿಸ್ತು, ಶ್ರದ್ಧೆಯಿಂದ ಪಾಠ ಕಲ್ತರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ತೀರ, ನಮ್ಮ ನಾಡಿಗೆ ಹೆಸರು ತರೋ ಕೀರ್ತಿವಂತರಾಗಿ ಬಾಳ್ತೀರ. ಜಾನಕಮ್ಮ, ನಿಮ್ ಮಗನ್ ಮದ್ವೆ ಬೇಗ ಆಗ್ಲಿ ಅಂತ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ ಇದ್ದೀರ, ಆದ್ರೂ ನಿಧಾನ ಆಗ್ತಿದ್ದೀನಿ. ನಾನು ಅವನ ಮದ್ವೆ ಆಗೋ ಅಂತ ಪೀಡಿಸ್ತಾನೆ ಇದ್ದೀನಿ. ಅವನ್ ಯಾಕೋ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ನಂಗೊಂದ್ ಡೌಟ್ ರೀ, ಯಾವಾಗ ಕೇಳಿದ್ರು ವಿಜಯ್ ಮದ್ವೆ ಬೇಡ ಬೇಡ ಅಂತಾನಲ್ಲ, ಒಂದ್ ವೇಳೆ ಯಾವ್ದಾದ್ರು ಹುಡುಗಿನ ಲವ್ ಗಿವ್ ಮಾಡಿದನಾ ಅಂತ? ರೀ ಶಾಂತಮ್ಮ, ಏನ್ರಿ ನೀವ್ ಮಾತಾಡೋದು? ಅವನು ನನ್ ಮಗ ಕಣ್ರಿ,
ಅವನ ಆತರ ಯಾರನ್ನಾದರೂ ಲವ್ ಮಾಡಿದ್ರೆ ನೇರವಾಗಿ ಬಂದು ನನಗೆ ಹೇಳ್ತಿದ್ದ ನನ್ನಿಂದ ಯಾಕೆ ಮುಚ್ಚಿರ್ತಿದ್ದ ಕೋಪ ಮಾಡ್ಕೋಬೇಡಿ ಜನಕಮ್ಮ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾವಾಗ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆ ಜಾಲಿಯಾಗಿ ಇರ್ತೀವೋ ಅಂತ ಆಸೆ ಪಡೋ ಹುಡುಗರು ಇರೋ ಈ ಕಾಲದಲ್ಲಿ ನಿಮ್ಮ ಮಗ ಮದುವೆನೇ ಬೇಡ ಅನ್ನೋದಕ್ಕೆ ಕಾರಣ ಏನು ತಾನು ಮದುವೆ ಮಾಡ್ಕೊಂಡ್ರೆ ಹೆಂಡತಿಯಾಗಿ ಬರೋಳು ಎಂತೋಳೋ ಏನೋ ನನ್ನ ತಾನ ಹೇಗೆ ನೋಡ್ಕೋತಾಳೋ ಏನೋ ಅಂತ ಯೋಚಿಸ್ತಿರಬಹುದು ಏನೇ ಆಗಲಿ ಮಗನ ಮಾತ್ರ ಬಿಟ್ಕೊಡಲ್ವಲ್ರಿ ನೀವು ನಮಗೆ ಬೇರೆ ಯಾರಿದ್ದಾರೆ ಶಾಂತಮ್ಮ ಅವನಿಗೆ ನಾನು ನನಗೆ ಅವನು ಅವನ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕೋಕೆ ಮುಂಚೆನೆ ನಾನು ಎಲ್ಲಿ ಕಣ್ಣು ಮುಚ್ಕೊಂಡು ಬಿಡ್ತೀನೋ ಅಂತ ಭಯ ಆಗುತ್ತೆ ರೀ ಹೆದರ್ಕೋಬೇಡಿ ಅಂತದೇನೂ ಆಗಲ್ಲ ನೀವು ನಿಮ್ಮ ಮಗನ ಮೇಲೆ ಇಟ್ಟಿರೋ ನಂಬಿಕೆನ ಅವನು ಯಾವತ್ತೂ ಸುಳ್ಳು ಮಾಡಲ್ಲ ಬನ್ನಿ ವಿಜಯ್ ಏನಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಪ್ಪ ಏನು ಹೇಳಮ್ಮ ಇನ್ನೇನಪ್ಪ ನಿನ್ನ ಮದುವೆ ವಿಷಯನೇ ಈಗಲೇ ಬಿಡಮ್ಮ ಇನ್ನು ಸ್ವಲ್ಪ ದಿನ ಆಗಲಿ ನಾನು ಕೇಳಿದಾಗೆಲ್ಲ ಇದೇ ತರ ಹೇಳ್ಕೊಂಡು ಮದುವೆನ ಮುಂದಕ್ಕೆ ಹಾಕ್ತಾ ಬರ್ತಾನೆ ಇದ್ದೀಯಾ ನಿಜ ಹೇಳಪ್ಪ ಒಂದ ವೇಳೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದರೆ ಚಚ ಆಗಿನಿಲ್ಲಮ್ಮ ಮತ್ತೆ ಯಾಕಪ್ಪ ಮದುವೆ ಬೇಡ ಅಂತೀಯಾ ಅಮ್ಮ ಅದು ಮದುವೆಗೆ ಈಗಲೇ ಏನು ಅವಸರ ಅಂತ ಈಗ ಹೇಳಿ ಹೇಳಿ 4-5 ವರ್ಷ ಕಳಿತಾ ಬಂತು ಈ 4-5 ವರ್ಷ ನಿನಗೆ ಹೆಚ್ಚಾಗೋದು ಮಾತ್ರ ಅಲ್ಲಪ್ಪ ನನ್ನ ವಯಸ್ಸಿನಲ್ಲೂ ಅದು ಕಡಿಮೆ ಆಗ್ತಾ ಬರ್ತಿದೆ ವಿಜಯ್ ಒಂದು ಕೆಲಸ ಸಿಕ್ಲಿ ಹಿಂದೆ ಕೆಲಸ ಸಿಕ್ತು ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ ಹಿಂದೆ ಅದು ಆಯ್ತು ಯಾವ್ಯಾವ ವಯಸ್ಸಿನಲ್ಲಿ ಏನೇನು ನಡಿಬೇಕು ಆಯಾ ವಯಸ್ಸಿನಲ್ಲಿ ಅದು ನಡೆದ್ರೇನೆ ಚಂದಪ್ಪ ದಯವಿಟ್ಟು ಈ ಸಲ ಮಾತ್ರ ಮದುವೆ ಬೇಡ ಅಂತ ಹೇಳ್ಬೇಡ ಆಗಲ್ಲಮ್ಮ ವಿಜಯ್ ಈ ಮನೆ ಸೊಸೆಯಾಗಿ ಬರುವಳು ಮನೆ ತುಂಬಾ ಓಡಾಡ್ಕೊಂಡು ನಿನ್ನ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಂಡು ಜೀವನ ಪರ್ಯಂತ ನಿನ್ನ ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಒಂದು ವೇಳೆ ಅವಳಿಗೆ ಗೊತ್ತಾಗ್ತಾ ಇದ್ರೆ ನಾನು ಸಾಯೋದ್ರೊಳಗೆ ಅದನ್ನೆಲ್ಲ ಅವಳಿಗೆ ಕಲಿಸ್ಬಿಟ್ರೆ ತಾನೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಕ್ಕೆ ಸಾಧ್ಯ ಅಮ್ಮ ಹೌದಪ್ಪ ನೀನು ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ ನೀನ್ ನಿನ್ ತಾಯಿ ಬದುಕಿರುವಾಗ್ಲೇ ನಾಲ್ಕು ಅಕ್ಷತೆ ಕಾರಣ ನಿನ್ ತಲೆ ಮೇಲೆ ಹಾಕೋ ಅವಕಾಶ ದಯವಿಟ್ಟು ಮಾಡ್ಕೊಡಪ್ಪ ಈಗ ನೀನ್ ಬೇಡ ಅಂತ ಹೇಳಿದ್ರೆ ನನ್ನ ಮೇಲೆ ಆಡ ನಾನು ನಾಳೆನೆ ಹೋಗಿ ನಿಮ್ಮ ಮಾವನ ಹತ್ರ ಮಾತಾಡಿ ಮದುವೆ ನಿಶ್ಚಯ ಮಾಡ್ಕೊಂಡು ಬರ್ತೀನಿ ಬರೋದಿರ್ಲಿ ಮೊದ್ಲು ಆಟೋದನ್ಗೆ ದುಡ್ಡು ಕೊಟ್ಟು ಕಳ್ಸು ಅಕ್ಕನ ನಾನೀಗ ನಿನ್ನ ಅಕ್ಕನಾಗ ಬಂದಿಲ್ವೋ ಗಂಟಿನ ತಾಯಿಯಾಗಿ ಬಂದಿದ್ದೀನಿ ಹೇಳ್ದಷ್ಟು ಕೇಳು ಮೊದ್ಲು ಆಟೋನ ಕಟ್ ಮಾಡು ಅದ್ಗೆ ಬನ್ನಿ ಬನ್ನಿ ತಗೋ ತಗೋ ಬನ್ನಿ ಹೇಳಿ ಬನ್ನಿ 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 ಅದ್ಗೆ ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ ವಿಜಯ್ ಹೇಗಿದ್ದಾನೆ ಚೆನ್ನಾಗಿದ್ದಾನೆ ಗಂಗ ಎಲ್ಲಿ ಕಾಲೇಜಿಗೆ ಹೋಗಿದ್ದಾಳೆ ಈಗ ಬಂದ್ಬಿಡ್ತಾಳೆ ಇನ್ನೇನಕ್ಕ ವಿಶೇಷ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಮೇಲೆ ಬೀಗ್ರ ಎದುರಿಗೆ ಎಷ್ಟು ಧೈರ್ಯವಾಗಿ ಕೂತ್ಕೊಳ್ತೀಯ ಬೀಗರ್ನೇ ಹೀಗ್ ನೋಡ್ಕೊಂಡ್ರೆ ಇನ್ನು ಅಳಿಯನಾಗ್ ಬರೋನ್ ಹೇಗ್ ನೋಡ್ಕೋತಿರೋ ಅಂತ ಅನುಮಾನ ಬರ್ತಾ ಇದೆ ಅಕ್ಕ ಅಕ್ಕ ಅಂತೆ ಅಕ್ಕ ಕೋಳಿ ಪುಕ್ಕ ಮೊದ್ಲು ಪುರೋಹಿತನ ಕರೆಸಿ ಒಳ್ಳೆ ಮದ್ವೆ ಮುಹೂರ್ತ ಯಾವಾಗಿದೆ ಅಂತ ನೋಡು ಮುಹೂರ್ತನ ಯಾರ್ಗಕ್ಕ ಯಾರ್ಗ ನಿಮ್ ಮುದ್ದಿನ ಮಗಳು ಗಂಗಾಗೂ ನನ್ ಮಗ ವಿಜಯ್ಗೂ ಕಣೋ ಈ ಮದುವೆ ವಿಜಯ್ಗೆ ಇಷ್ಟ ಇದೆಯಾ ಅಕ್ಕ ಲೇ ವಿಜಯ್ ನನ್ನ ಮಗ ನಾನ್ ಹೇಳಿದ್ರೆ ಮುಗೀತು ಅವನು ಈ ಅಮ್ಮ ಹಾಕಿದ ಗೆರೆ ದಾಟೋನಲ್ಲ ನನ್ನ ಮಗ ಶ್ರೀರಾಮಚಂದ್ರ ಕಣೋ ಶ್ರೀರಾಮಚಂದ್ರ ಏ ಸೀತಾಪತಿ ಮೊದ್ಲು ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡೋದಿಕ್ಕೆ ನಿನಗಿಷ್ಟ ಇದೆಯಲ್ವೋ ಹೇಳು ಅಕ್ಕ ನನ್ನ ಮಗಳು ಗಂಗಾ ನಿನ್ ಮನೆ ಸೊಸೆ ಆಗೋದಿಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ಅವಳು ನಿನ್ ಮನೆಯಲ್ಲಿದ್ರು ನನ್ ಮನೆಯಲ್ಲಿ ಇದ್ದಾಗ್ತಾನೆ ಅಕ್ಕ ಆದ್ರೂ ಬೀಗತಿಯವರ ಹತ್ರ ಒಂದು ಭಿನ್ನಹ ಏನು ಎಷ್ಟೇ ಆದರೂ ನಾವು ಹೆಣ್ಣೆತ್ತೋರು ಗಂಡಿಗೆ ಏನೇನು ಕೊಡಬೇಕು ಅನ್ನೋದನ್ನ ಮೊದಲೇ ಹೇಳ್ಬಿಟ್ರೆ ಅದು ನಮ್ಮ ಕೈಯಿಂದ ಕೊಡೋಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಈಗಲೇ ಹೇಳ್ಬಿಡ್ತೀವಿ ದಯವಿಟ್ಟು ಪಟ್ಟಿ ಕಮ್ಮಿ ಆಗಿರ್ಲಿ ಅಂತ ನಮ್ಮ ಸವಿನಯ ಬೇಡಿಕೆ ನೀನೇನಪ್ಪ ಕೊಡೋದು
ನೀನ್ ಕೊಟ್ಟಿರೋ ಋಣನೇ ನನ್ನ ಮೇಲಿದೆ. ಗಂಡನ ಕಳ್ಕೊಂಡ ಮೇಲೆ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡೆ. ಆ ಋಣ ತೀರಿಸಬೇಕು ಅಂತಲೇ ನಾನು ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡು ಅವನ ರಾಣಿ ಹಾಗೆ ನೋಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು. ಗಂಗಾ ಬರ್ಲಿ, ಬಂದ ತಕ್ಷಣ ನೇರವಾಗಿ ನಾನೇ ಒಂದು ಮಾತು ಕೇಳ್ಬಿಡ್ತೀನಿ. ಅಕ್ಕ, ಗಂಗಾ ಯಾರು ಅನ್ಕೊಂಡೆ? ಅವಳು ನನ್ನ ಮಗಳು. ಆ ಲಕ್ಷ್ಮಣ ಹಾಕಿದ ಲಕ್ಷ್ಮಣ ರೇಖೆನ ಸೀತೆ ದಾಟಿದ್ರು, ಈ ಸೀತಾಪತಿ ಹಾಕಿದ ಗೆರೆನ ನನ್ನ ಮಗಳು ಗಂಗಾ ದಾಟೋದಿಲ್ಲ. ತಿಳಿತಾ? ಲೇ ಸೀತಾಪತಿ, ನೀನ್ ಹಾಕಿದ ಗೆರೆನ ದಾಟಿ ನಿನ್ನ ಮಗಳು ಮದುವೆಗೆ ಒಪ್ಪಿಕೊಳ್ಳದೆ ಇರೋಕೆ ನನ್ನ ಮಗ ಏನು ಕುಂಟನ ಇಲ್ಲ ಕುರುಡನ? ರಾಜನ್ ಹಾಗಿದ್ದಾನೆ ಕಣೋ ನನ್ನ ಮಗ. ನಿನ್ನ ಮಗಳೇ ಅಲ್ಲ, ಬೇರೆ ಯಾವುದೇ ಹುಡುಗಿ ನೋಡಿದ್ರು ಅವನನ್ನು ಇಷ್ಟಪಡಲೇಬೇಕು. ಗಂಗಾ, ಗಂಗಾ ಅತ್ತೆ ಹೇಗಿದ್ದೀರಾ? ಅತ್ತೆ ವಿಜಯ್ ಹೇಗಿದ್ದಾರೆ? ಚೆನ್ನಾಗಿದ್ದಾನೆ. ನೀನ್ ಹೇಗಿದ್ಯಮ್ಮ? ಎಲ್ಲ ನಿಮ್ ಆಶೀರ್ವಾದ ಅತ್ತೆ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾ ಹೇಳ್ತೀನಿ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಗಂಗಾ, ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ಮುಚ್ಚು ಮರೆಯಲ್ದೆ ಹೇಳ್ಬೇಕು. ಹೇಳಿ ಅತ್ತೆ. ವಿಜಯ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಂದ್ರೆ ನಿನಗೂ ವಿಜಯ್ಗೂ ಮದುವೆ ಮಾಡ್ಬೇಕು ಅಂತ ನಾವ್ ಅಂದ್ಕೊಂಡಿದೀವಿ. ಯಾವ ಸಂಕೋಚ ಇಲ್ಲದೆ ನಿನ್ ಇಷ್ಟ ಏನು ಅಂತ ತಿಳ್ಸಮ್ಮ. ಅತ್ತೆ, ನಾನು ನಿಮ್ಮನೆಗ್ ಬರೋಕ್ಕಿಂತ ಹೆಚ್ಚಿನ ಅದೃಷ್ಟ ಇನ್ನೇನಿದೆ? ನಿಮ್ಮಿಷ್ಟನೇ ನನ್ನ ಇಷ್ಟ. ತುಂಬಾ ಸಂತೋಷ ಗಂಗಾ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಈ ಶುಭ ಕಾರ್ಯನ ಮುಗಿಸ್ಬಿಡೋಣ. ಮದ್ವೆಗ್ ಮೊದ್ಲು ನಾನ್ ನಿನಗ್ ಕೊಡ್ತಿರೋ ಉಡುಗೊರೆ, ನಾನ್ ಹೋದ್ಮೇಲೆ ಇದನ್ನ ತೆಗೆದ್ ನೋಡು. ಸೂರ್ಯ ನಾನು, ಚಂದ್ರ ನಾನು, ಗಾಳು ಭೂಮಿ ನಾಡಿ, ಕಂಬಿ ನಾಚೋಂಥ ಹೆಣ್ಣ ಎಲ್ಲು ನಾಡಾಳೆ. Thank you.
ಸ್ವರದ ಭಾಷೆ ನೀಡುವೆನು. ಸೂರ್ಯನಾಣೆ ಚಂದ್ರನಾಣೆ ಬಾನು ಭೂಮಿಯಾಣೆ ತಂಬೆಯು ನಾಚೋ ಇಂಥ ಹೆಣ್ಣ ಎಲ್ಲೂ ನಾ ಕಾಣೆ. ಗಂಗಾ ಬಂದೆ. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್ ಹೇಮಾ. ಗುಡ್ ಈವ್ನಿಂಗ್ ಆಂಟಿ. ಗುಡ್ ಈವ್ನಿಂಗ್. ಆಗ್ಲೇ ಬಂದ್ಬಿಟ್ಯಾ? ನಡಿ ವಾರ್ಡ್ ಹೋಗಿ ಬರೋಣ. ಹಲೋ ಅಂಕಲ್, ಹೇಗಿದ್ದೀರಾ ಇವತ್ತು? ಪರವಾಗಿಲ್ಲ. ಮತ್ತೆ ಬಿಡಿ ಗಿಡಿ ಸೇರ್ಲಿಲ್ಲ ತಾನೆ? ಇಲ್ಲ ಆಂಟಿ. ಅಂಕಲ್ ನ ಬಿಡಿ ಗಿಡಿ ಸೇರ್ದಿರೋ ನೋಡ್ಕೊಳ್ಳಿ. ಆಯ್ತು. ಇಲ್ಲಿ ಒಂದ್ ನಿಮಿಷ. ಹಲೋ ಪಾಪು, ಹೇಗಿದ್ಯಾ? ನಾನ್ ನಿಂಗೊಂದ್ ಹಾಡು ಹೇಳ. ಇರುಳಿನ ಕೆಸರಲ್ಲಿ ಅರಳಿದತ್ತ ಅವರ ಚಂದಿರ ನಗುತಿಯನು, ಮಜ್ಜಿದೆ ಒಳಗಿನ ಬೆಣ್ಣೆಯಾಗೆ ತೇಲುತ್ತ ಬರುತ್ತಿಯನು. ನೋಡಿದ್ರ ಆಂಟಿ, ನಾನ್ ಹಾಡು ಹೇಳಿದ ತಕ್ಷಣ ಪಾಪು ಅಳೋದೇ ನಿಲ್ಸ್ಬಿಡ್ತು. ಅಳುವ ಮಗು ಕಿಲಕಿಲನೆ ನಗಲು ಉಪಯೋಗಿಸಿ ಗ್ರೈಫ್ ವಾಟರ್ ತಂಟಡಾಯ್ನ್. ಜ್ಯೋತಿ ಇದ್ದಾಳ? ರೌಂಸು ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಹೇಮಾ ಅವಳ ಜೊತೆಲೇ ಇದ್ದಾಳೆ. ಏ ಮಮ್ಮಿ. ಹಾಯ್ ಪುಟ್ಟಿ, ಬ್ಯಾಗಲ್ಲಿ. ಅಯ್ಯೋ ಕಾವೇರಿ, ನನಗೊಂದು ಎಮರ್ಜೆನ್ಸಿ ಪೇಷಂಟ್ ಇದೆ, ಅಟೆಂಡ್ ಮಾಡಿ ಬರ್ತೀನಿ. ನಿಮ್ ಮನೆ ಹೋಗು. ಸರಿ ಬಾ. ಬರ್ತೀನಿ. ಸರಿ ಬಾಯ್ ಆಂಟಿ. ಬಾಯ್. ಇವತ್ತು ಸ್ಕೂಲಲ್ಲಿ ನಿಮ್ಗೆ ಏನ್ ಹೇಳ್ಕೊಟ್ರು? ಹೂವನ್ನು ಮಾಲ್ತಾ ವಾಡಗಿತ್ತಿ ಹಾಡುತ್ತಾ ಬರುತ್ತಿ ಹೇಳು, ಗಮ ಗಮ ಹೂಗಳು ಬೇಕೇ ಎಂತ ಹಾಡುತ್ತಾ ಬರುತ್ತಿ ಹೇಳು. ಗುಡ್ ಗರ್ಲ್. ಓ ಶಾಂತಮ್ಮ, ಏನ್ರಿ ಜಾನಕಮ್ಮ ಇದಕ್ಕಿದ್ದಾಗೆ ಮಾಯ ಆಗ್ಬಿಟ್ರಿ, ಈಗ ದಿಢೀರಂತ ಪ್ರತ್ಯಕ್ಷನೂ ಆಗ್ಬಿಟ್ರಿ. ನಿಮ್ಮನ್ ನೋಡ್ತಾ ಇದ್ರೆ ಏನೋ ವಿಶೇಷ ಇರ್ಬೇಕು ಅನ್ಸ್ತಾ ಇದ್ದೀರಿ. ಹೇಳ್ತೀನಿ ಬನ್ರಿ. ಅದನ್ನ ಹೇಳೋಕೆ ನಾನೇ ನಿಮ್ ಮನೆಗೆ ಬರ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ನೀವೇ ಇಲ್ಲಿಗೆ ಬನ್ರಿ, ಕುತ್ಕೊಳ್ಳಿ. ಏನು? ಮದ್ವೆ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀನಿ. ಮದ್ವೇನ? ಯಾರ್ಗೆ? ಯಾರ್ಗಾ? ಅದೇ ಪಕ್ಕದ ಬೀದಿ ಪಂಕಜಮ್ಮನ್ ಮೊಮ್ಮಗಳಿಗೆ. ಓಹೋ ರೀ, ಯಾರ್ಯಾರ್ಗೋ ನಾನ್ ಯಾಕ್ರಿ ಮದ್ವೆ ನಿಶ್ಚಯ ಮಾಡ್ಕೊಂಡ್ ಬರ್ಲಿ? ನಾನ್ ಮದ್ವೆ ನಿಶ್ಚಯ ಮಾಡ್ಕೊಂಡ್ ಬಂದಿರೋದು ನನ್ ಮಗ ವಿಜಯ್ಗೆ. ವಿಜಯ್ ಹೇಗಿದ್ದೀರೇನ್ರಿ? ನಾನ್ ಯಾಕ್ರಿ ಸುಳ್ಳು ಹೇಳಿ? ಅಲ್ರಿ, ನನ್ನ ತನಕ ಮಗನ್ ಮುಂದೆ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ಕೇಳ್ಕೊಳ್ತಾ ಇದ್ದವ್ರು ಇವತ್ತಾಗ್ಲೇ ಮದ್ವೆನ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದೀರಲ್ರಿ. ಇರೋ ಒಬ್ಬ ಮಗನ್ ಮದ್ವೆನ ನನ್ ಕಣ್ ತುಂಬಾ ನೋಡ್ದೆ ಎಲ್ ಕಣ್ಮುಚ್ಕೊಂಡ್ಬಿಡ್ತೀನೋ ಅನ್ಕೊಂಡಿದ್ದೆ. ಸತ್ಯ, ದೇವ್ರ ದೊಡ್ಡವನು, ಅವನ್ ಒಪ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಇನ್ನೇನಿದ್ರು ಮದ್ವೆ ಮಾಡೋದಷ್ಟೇ. ಮೊದ್ಲು ನಿಮ್ ಸೊಸೆ ಆಗೋ ಹುಡ್ಗಿ ಯಾರು ಅಂತ ಹೇಳ್ರಿ? ನನ್ ತಮ್ಮನ್ ಮಗಳು ಗಂಗಾ. ರೀ ಜಾನಕಮ್ಮ, ಈಗ ನಿಮ್ಮನ್ ನೋಡ್ತಾ ಇದ್ರೆ ನಿಮ್ಗೆ ಒಂದ್ 5 ವರ್ಷ ಕಡಿಮೆ ಆದ ಕಾಣ್ತಾ ಇದೀರಿ. ಸಂತೋಷ ಶಾಂತಮ್ಮ, ಸಂತೋಷ.
ಯಾವುದೇ ತಾಯಿಗೂ ತನ್ನ ಮಗನ ಮದುವೆಗಿಂತ ಸಂತೋಷವಾದ ವಿಚಾರ ಇನ್ನೇನು ಇರುತ್ತೆ ಹೇಳಿ? ರೀ ಶಾಂತಮ್ಮ, ನನ್ನ ಮಗನ ಮದುವೆ ಹೇಗಿರಬೇಕು ಗೊತ್ತಾ? ಪ್ರತಿಯೊಂದು ಏರ್ಪಾಡು ಬೊಂಬಾಟಾಗಿರ್ಬೇಕು. ಊಟ ತಿಂಡಿ ಬಟ್ಟೆ ಬರೆ ಛತ್ರ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು. ಒಂದು ಜನರೆಲ್ಲ ರುಚಿ ಅಂದ್ರೆ ಹೀಗಿರ್ಬೇಕು, ಮದುವೆ ಅಂದ್ರೆ ಹೀಗ್ ಮಾಡ್ಬೇಕು ಅಂತ ಮಾತಾಡ್ಕೋಬೇಕು. ನನ್ನ ಮಗನ ಮದುವೆ ಚಂದ್ರ ಬಾಯಲ್ಲಿ ನಲ್ದಾಡ್ಬೇಕು. ಅದನ್ನ ನೋಡ್ತಾ ನೋಡ್ತಾ ನಾನು ಶಾಂತನವರೇ, ಏನಾಯ್ತಾರಂತ ತಾಯಿಗೆ? ಗಾಬಿಯಾಗೋಂಥದ್ದೇನಿಲ್ಲಪ್ಪ, ನಿನ್ನ ಮದುವೆ ನಿಶ್ಚಯ ಮಾಡ್ಕೊಂಬಂದು ಸಂತೋಷದಿಂದ ಅದ್ರ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ಎದೆ ಹಿಡ್ಕೊಂಡು ಬಿದ್ದೋದ್ರು. ಇಲ್ಲಿ ಕರ್ಕೊಂಬಂದು ನೀನು ಫೋನ್ ಮಾಡಿದೆ. ಹೆದರ್ಕೋಬೇಡಪ್ಪ, ನಿಮ್ಮಮ್ಮಂಗೆ ಏನೂ ಆಗಲ್ಲ. ನೋಡು ವಿಜಯ್, ನಿನ್ನ ಮದುವೆನ ಕಣ್ತುಂಬ ನೋಡಿ ನಿನ್ನ ಮಕ್ಕಳನ್ನ ಎತ್ತಾಡಿಸ್ಬೇಕು ಅಂತ ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಗೊತ್ತಾ? ಹೆದರ್ಕೋಬೇಡ, ನಿಮ್ಮಮ್ಮಂಗೆ ಏನೂ ಆಗಲ್ಲ, ಯೋಚನೆ ಮಾಡಬೇಡ. ಏನು ಹೆದರ್ಕೋಬೇಕಾಗಿಲ್ಲ, ಶಿ ವಿಲ್ ಬಿ ಆಲ್ ರೈಟ್. ಹೈಲಿ ಎಕ್ಸೈಟ್ ಆಗಿರೋದ್ರಿಂದ ಸ್ವಲ್ಪ ಮೈಲ್ಡ್ ಅಟ್ಯಾಕ್ ಆಗಿದೆ ಅಷ್ಟೇ. ಶಿ ವಿಲ್ ಬಿ ಆಲ್ ರೈಟ್, ಹೆದರ್ಕೋಬೇಡಿ. ಆದ್ರೆ 15 ದಿವಸ ಮಾತ್ರ ಅವರು ಬೆಡ್ ರೆಸ್ಟ್ ತಗೊಳ್ಳೇಬೇಕು. ನನಗೊಂದು ನೋಡ್ಬೋದಾ? ವಾಯ್ಸ್ ಅಗತ್ಯ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್, ನಮಸ್ಕಾರ. ಅಮ್ಮ ಹಾಗಿದ್ಯಮ್ಮ? ವಿಜಯ್, ಡಾಕ್ಟರ್ ಏನ್ ಹೇಳಿದ್ರಪ್ಪ? ಏನಿಲ್ಲಮ್ಮ, ಒಂದ್ 15 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ಅಷ್ಟು ದಿನನ ವಿಜಯ್? ನಿನ್ನ ಮದುವೆನ ಇನ್ನು 15 ದಿವಸಕ್ಕೆ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಇಲ್ಲೇ ಇದ್ರೆ ಮದುವೆ ಉಸ್ತುವಾರಿ ಯಾರು ನೋಡ್ಕೋತಾರೆ? ಆಗಲ್ಲಮ್ಮ, ಮೊದಲು ನಿನ್ನ ಆರೋಗ್ಯ ಚೆನ್ನಾಗಿರಲಿ, ಮದುವೆ ಬೇಕಾದ್ರೆ ಸ್ವಲ್ಪ ಮುಂದಕ್ಕೆ ಹಾಕೋಣ. ಅಯ್ಯಯ್ಯೋ, ಅದು ಖಂಡಿತ ಸಾಧ್ಯ ಇಲ್ಲ ವಿಜಯ್. ಜಾನಕಮ್ಮ, ಅಂಥದ್ದೇನು ಆಗೋಲ್ಲ, ಯೋಚನೆ ಮಾಡ್ಬೇಡಿ. ವಿಜಯ್ ನನಗೂ ಮಗ ಇದ್ದಾಗೆ, ಅವ್ನ ಮದುವೆ ಏರ್ಪಾಡು ನಾನು ಮಾಡ್ತೀನಿ. ನೋಡು ವಿಜಯ್, ಏನೇ ಆದರೂ ನಿಶ್ಚಯ ಮಾಡೋ ಮುಹೂರ್ತದಲ್ಲೇ ಮದುವೆ ನಡೀಬೇಕು, ಇಲ್ದಿದ್ರೆ ನಾನು ಸುಮ್ಮನಿರಲ್ಲ. ಆಯ್ತಮ್ಮ, ನೀನು ಇಷ್ಟಂಗೆ ನಡೆಯುತ್ತೆ, ನಿನಗೆ ಅರಿಸ್ತವೋ. ವಿಜಯ್, ರೆಸ್ಟ್ ಮನೆಯಲ್ಲೇ ತಗೊಂಡ್ರೆ ಆಗಲ್ವೇನೋ? ಟ್ಯಾಬ್ಲೆಟ್ ತಗೊಳ್ಳಿಮ್ಮ. ಆಂಟಿ, ನೀವು ಇಲ್ಲಿದ್ದೀರಾ? ನಾನು ಆಸ್ಪತ್ರೆ ಎಲ್ಲ ಉಟ್ಕೊಂಡು ಬಂದೆ. ಬಾ ಹೇಮಾ. ನೀವು ಹೊಸದಾಗಿ ಬಂದಿದ್ದೀರಾ? ಹೌದಮ್ಮ. ನಿಮ್ ಹೆಸರೇನು? ಹೇಮಾ ಅಂತ. ನಿಮ್ಮ ಹೆಸರು? ಜಾನಕಮ್ಮ ಅಂತ. ಯಾರಮ್ಮ ಈ ಹುಡುಗಿ? ನನ್ನ ಫ್ರೆಂಡ್ ಮಗಳು. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಇವ್ಳು ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಳೆ, ಅವ್ಳು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೇಮಾ, ಮನೆ ಹೋಗೋಣವಾ? ಟಾಟಾ ಆಂಟಿ, ಟಾಟಾ ಅಂಕಲ್, ಟಾಟಾ ಆಂಟಿ. ನಿಮ್ಮ ತಾಯಿ ಹೇಗಿದ್ದಾರೆ ವಿಜಯ್? ಪರವಾಗಿಲ್ಲ. ವಿಜಯ್, ನಿಮ್ಮ ಮದುವೆ ಯಾವ ಡೇಟಿಗೆ ಫಿಕ್ಸ್ ಆಯ್ತು? 28ಕ್ಕೆ. ಎನಿವೇ, ಅಡ್ವಾನ್ಸ್ ಕಂಗ್ರಾಚುಲೇಷನ್ ಮಿಸ್ಟರ್ ವಿಜಯ್. ನಮ್ಮ ಸ್ಟಾಫ್ನಲ್ಲಿ ನೀವೊಬ್ಬರೇ ಬ್ರಹ್ಮಚಾರಿಯಾಗಿದ್ದಿದ್ದು, ಈಗ ನೀವು ನಮ್ಮ ಜೊತೆ ಸೇರಿಬಿಟ್ರೆ ವಿ ಆರ್ ವೆರಿ ಹ್ಯಾಪಿ. ನಿಮಗೆ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಹೇಳಾಯ್ತು, ನಮ್ಗೆ ಅಡ್ವಾನ್ಸ್ ಪಾರ್ಟಿ ಯಾವಾಗ ಕೊಡ್ತೀರಾ? ಎನಿಟೈಮ್. ಸುಮ್ಮನಿರ್ರಿ, ಅವರು ಶ್ರೀಮತಿ ಅವರು ಬಂದು ಅವ್ರಿಗೆ ಮೊದಲು ಔತಣ ಕೊಡ್ಲಿ, ಆಮೇಲೆ ನಮ್ಗೆ ಔತಣ ಕೊಟ್ಟೆ ಕೊಡ್ತಾರೆ. ಮದ್ವೆ ಹತ್ರ ಬರ್ತಾ ಇದೆ ಶಾಂತಮ್ಮ. ಆ ದೇವ್ರ ನನ್ನ ರೆಕ್ಕೆ ಕಿತ್ ಪಕ್ಷಿ ಹಾಗ್ ಮಾಡಿ ಆಸ್ಪತ್ರೆಗೆ ತಂದು ಹಾಕ್ಬಿಟ್ಟಲ್ರಿ. ಯೋಚನೆ ಮಾಡ್ಬೇಡಿ ಜಾನಕಮ್ಮ, ನಿಮ್ ತಮ್ಮನಿಗೆ ಮಗನಿಗೆ ಕೆಲ್ಸ ಹಂಚಿದಿರಲ್ಲ, ಅವ್ರ ಆ ಕೆಲ್ಸ ಮಾಡ್ತಾರೆ. ಉಳ್ದಿದ್ದು ಚೂರು ಪಾರು ಇದ್ರೆ ನಾನ್ ನೋಡ್ಕೋತೀನಿ, ನೀವ್ಯಾಕೆ ಯೋಚನೆ ಮಾಡ್ತೀರಾ? ಆಂಟಿ, ಒಳಗ್ ಬಾಮ್ಮ. ಬಾಮ್ಮ ಬಾಮ್ಮ, ಕೂತ್ಕೋ. ಜ್ಯೋತಿ ಆಂಟಿ ಬರ್ಲಿಲ್ವಾ ಆಂಟಿ? ಇಲ್ಲಮ್ಮ. ಲೇ ಹೇಮಾ, ನೀನ್ ಜ್ಯೋತಿನೂ ಆಂಟಿ ಅಂತೀಯ, ಇವ್ನು ಆಂಟಿ ಅಂತೀಯಲ್ಲೇ. ಮತ್ತೆ ಇವನು ಏನಂತ ಕರಿಬೇಕು? ಅಜ್ಜಿ ಅಂತ ಕರಿಬೇಕು. ಅಜ್ಜಿ ಅಂತನಾ? ಅಜ್ಜಿ ಅಂದ್ರೆ ಯಾರು? ಅಜ್ಜಿ ಅಂತಂದ್ರೆ ಅಪ್ಪಂಗೋ ಅಮ್ಮಂಗೋ ಅಮ್ಮ ಇರ್ತಾರಲ್ಲ, ಅವ್ರನ್ನ ಅಜ್ಜಿ ಅಂತ ಕರೀತಾರೆ. ಹಾಗಾದ್ರೆ ನೀವು ನಮ್ಮ ಅಪ್ಪಂಗ ಅಮ್ಮ ಆಗ್ತೀರಾ? ಹಾಗೆ ತಿಳ್ಕೊಮ್ಮ. ಹಾಗಾದ್ರೆ ನಾನು ಇವತ್ತಿಂದ ನಿಮ್ನ ಅಜ್ಜಿ ಅಂತ ಕರಿತೀನಿ. ನಿಮ್ಗೆ ಇಷ್ಟನಾ ಅಜ್ಜಿ? ಓ, ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಕೇಳಮ್ಮ. ನೀರು ಕಲ್ಲೆಸಿದ್ರೆ ಯಾಕ್ ಮುಳುಗೋಗುತ್ತೆ? ಕಲ್ಲು ತೂಕ ಆಗಿರುತ್ತಲ್ಲ ಅದಕ್ಕೆ. ಅಲ್ಲ, ಕಲ್ಲಿಗೆ ಈದ್ ಬರಲ್ಲ ಅದಕ್ಕೆ ಮುಳುಗೋಗುತ್ತೆ. ಹೇಮಾ, ನೀವು ಇಲ್ಲಿದ್ಯಾ? ಬಾ ಹೋಗೋಣ. ಏ ಮಮ್ಮಿ,
ಅಜ್ಜಿ ಇವರೇ ನಮ್ಮ ಮಮ್ಮಿ ಬಾ ಮಮ್ಮಿ ಒಳಗೆ ಬಾಮ್ಮ ಬಾಮ್ಮ ಒಳಗೆ ಪರವಾಗಿಲ್ಲ ಬಾಮ್ಮ ಬಾಮ್ಮ ಎಲ್ಲಿ ಕೆಲಸ ಮಾಡ್ತಿದ್ದೀಯಮ್ಮ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಹೇಮ ಹೋಗೋಣ ಬರ್ತೀನಜ್ಜಿ ಬರ್ತೀನಿ ದಿನ ಬಂದು ಈ ಅಜ್ಜಿ ನೋಡ್ಕೊಂಡು ಹೋಗ್ತೀಯ ತಾನೆ ಬರ್ತೀನಿ ಬಾ ತಗೊಳ್ಳಿ ವಿಷಯ ಕೇಳ್ತೀನಿ ಹೇಳ್ತೀಯ ಮಮ್ಮಿ ಏನು ಮಮ್ಮಿ ಅವ್ರ ಮಮ್ಮಿಗೆ ಏನಂತ ಕರೀತಾರೆ ಅಜ್ಜಿ ಡ್ಯಾಡಿ ಅವ್ರ ಮಮ್ಮಿಗೆ ಅಜ್ಜಿ ಅಂತಾನೆ ಕರೀತಾರೆ ಯಾಕಮ್ಮ ಮತ್ತೆ ನಂಗೆ ಯಾವ ಅಜ್ಜಿನೂ ಇಲ್ವಾ ಮಮ್ಮಿ ಹೇಮಾ ತುಂಬಾ ಹೊತ್ತಾಯ್ತು ಬೆಳಗ್ಗೆ ಸ್ಕೂಲ್ ಹೋಗ್ಬೇಕು ಮಲ್ಕೋ ಪ್ರಶ್ನೆ ಕೇಳ್ಬಿಟ್ಲು ನೋಡಿದೀಯ ಇಷ್ಟು ವರ್ಷ ಅವಳು ತಂದೆ ಎಲ್ಲಿಯಿಂದ ಕೇಳದೆ ಇರೋ ಹಾಗೆ ಪ್ರೀತಿಯಿಂದ ಬೆಳೆಸ್ತಾ ಬಂದಿದ್ದೆ ಬೆಳೀತಿರೋ ಮಗು ಮನಸ್ಸಿನಲ್ಲಿ ಹೊಸ ಹೊಸ ವಿಷಯಗಳು ಹೊಸ ಹೊಸ ಭಾವನೆಗಳು ಮೂಡೋದು ಸಹಜ ಕಣೆ ಅದಕ್ಕೆ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ ಅಜ್ಜಿ ಎಲ್ಲಿಂದ ಇವತ್ತು ಕೇಳಿದವಳು ಕೇಳಿದ್ರೆ ನಿಮ್ಮ ತಂದೆ ಬೈಕ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹಾಗೆ ಹೇಳಿ ಅದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ ಜ್ಯೋತಿ ಆ ಪೇಷಂಟ್ ಜನಕಮ್ಮನ ಜೊತೆ ಸೇರಿ ಮಾತಾಡಿ ಪಳಗಿರೋದ್ರಿಂದ ಹೇಮಗಂತ ಭಾವನೆ ಬಂದಿರಬಹುದು ನೀನ್ ತಿಳ್ಕೊಂಡ ಹಾಗೆ ಏನೂ ಆಗಲ್ಲ ಯೋಚನೆ ಮಾಡ್ಬೇಡ ಕಣೆ ಅಜ್ಜಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ ಕೇಳು ಪುಟ್ಟಿ ಮಮ್ಮಿ ಯಾಕೆ ಯಾವಾಗ್ಲೂ ನಾನು ಹಾಗೆ ಮಾತಾಡಿದೆ ಮಗುನ ಆಗಿರ್ತಾಳಲ್ಲ ಯಾಕೆ ನೀನೇ ಹೇಳು ಪುಟ್ಟಿ ಯಾಕೆಂದ್ರೆ ನನ್ಗೆ ಮಾತೇ ಮುತ್ತು ಮಮ್ಮಿಗೆ ಮೌನನೇ ಬಂಗಾರ ಹೇಮಾ ಅಜ್ಜಿನ ಸುಮ್ಮನೆ ಮಾತಾಡಿಸಿ ತೊಂದರೆ ಕೊಡ್ಬೇಡ ಮಾತಾಡಿ ಮಾತಾಡಿ ತಲೆ ಚಿಟ್ಟ ಹಿಡ್ಸ್ಬಿಡ್ತಾಳೆ ಇವ್ಳು ಕೈಗೆ ಸಿಕ್ಕೊಂಡ್ರೆ ಜಿಗಿಣೆ ತರಾನೆ ಮಮ್ಮಿ ಬೇಗ ಹೋಗಿ ಎಲ್ಲಾರನ್ನೂ ಅಂದ್ರೆ ಮಾತಾಡಿಸ್ಕೊಂಡು ಮನ್ಬಿಡ್ತೀನಿ ಬೇಗ ಬಾ ಕಾವೇರಿ ನಿನ್ ವಿಷಯ ಎಲ್ಲ ಜ್ಯೋತಿ ಹೇಳಿದ್ಲು ನೀನ್ ಅನುಭವಿಸ್ತಿರೋ ಕಷ್ಟ ನೋಡ್ತಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಗಂಡನ್ ಕಳ್ಕೊಂಡು ನೀನ್ ವಿಧವೆ ಆಗ್ಬಿಟ್ಟೆ ಅಂತ ತಿಳಿದು ನನ್ನ ಮನಸ್ಸಿಗೆ ತುಂಬಾ ದುಃಖ ಆಯ್ತಮ್ಮ ಕಾವೇರಿ ಹೇಮಾ ಯಾವಾಗ್ಲಾದ್ರೂ ತನ್ನ ತಂದೆ ಎಲ್ಲಿ ಏನು ಅಂತ ಏನಾದ್ರೂ ಕೇಳ್ತಾಳ ಇಲ್ಲ ಪಾಪ ಮಗುಗೆ ತನ್ನ ತಂದೆ ನೋಡಿದ ನೆನಪೇ ಇಲ್ಲ ಅನ್ಸುತ್ತೆ ಕಾವೇರಿ ನೀನ್ ಮರ್ತ ವಿಷಯನ ಮತ್ತೆ ನನ್ ಜ್ಞಾಪಕ ಮಾಡಿ ನಿನ್ ಮನ್ಸಿಗೆ ನೋವು ಮಾಡ್ದೆ ಅನ್ಸುತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಕಾವೇರಿ ದುಃಖ ಪಡೋದ್ರಿಂದ ಕಳೆದೋಗಿದ್ದು ಮತ್ತೆ ಸಿಗೋಲ್ಲಮ್ಮ ನಿನಗೆ ಯಾವಾಗಾದ್ರೂ ಏನಾದ್ರೂ ಸಹಾಯ ಬೇಕಾದ್ರೆ ನನ್ನ ಮನೆಗೆ ಬಾ ನಿನಗೇನ್ ಸಹಾಯ ಬೇಕಾದ್ರೂ ನಾನ್ ಮಾಡ್ತೀನಿ ಬರ್ತೀನಿ
ಕಾವೇರಿ ನನ್ನ ಮಗ ವಿಜಯ್ ವಿಜಯ್ ಹೇಮಾ ಬರ್ತಾಳಲ್ಲ ಅವಳ ತಾಯಿ ಕಾವೇರಿ ಅಂತ ಜ್ಯೋತಿ ಡಾಕ್ಟರ್ ಜೊತೆ ರೌಂಡ್ಸ್ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ತಾಳೆ ವಿಜಯ್ ಕಾವೇರಿ ಯಾರೇ ಅವರು ಅದು ಆ ಪೇಷಂಟ್ ಜಾನಕಮ್ಮನ ಕಡೆಯವರು ಕೀ ಕೊಡ್ತೀಯಾ ಆಕಾಶದ ತಲೆ ಮೇಲೆ ಬಿದ್ದಾಕ್ ಕೂತಿದ್ಯಾ ಏನಾಯ್ತೆ ಏನಿಲ್ಲ ಜ್ಯೋತಿ ಯಾಕೋ ತುಂಬಾ ತಲೆ ನೋಯ್ತಾ ಇತ್ತು ಹಾಗೆ ಕೂತ್ಬಿಟ್ಟೆ ತಲೆನೋವಾದ್ರೆ ಮಲಗೋತಾನೆ ಏನಾದ್ರೂ ಟ್ಯಾಬ್ಲೆಟ್ ಕೊಡ್ಲಾ ಬೇಡ ಜ್ಯೋತಿ ಮಲ್ಕೋತೀನಿ ಎಲ್ಲ ಸರಿ ಹೋಗುತ್ತೆ ನೀನು ಹೋಗಿ ಮಲ್ಕೋ ಸರಿ ಬರ್ತೀನಿ
ಇವತ್ತು ಬ್ಯಾಂಕ್ ಇಲ್ವೇನಮ್ಮ ಇವತ್ತು ರಜಾ ಎಷ್ಟು ಹೇಳಿದ್ರು ಕೇಳದೆ ನಿಮ್ಮ ಮಗಳು ಹೇಳ್ಕೊಂಡು ಬಂದ್ಬಿಟ್ಟಿದ್ದಾಳೆ ನೀವು ಬಂದಿದ್ದು ತುಂಬಾ ಸಂತೋಷ ಒಂದು ನಿಮಿಷ ಕಾಫಿ ಮಾಡ್ಕೊಂಡು ಬರ್ತೀನಿ ಬೇಡಮ್ಮ ಮನೆಗೆ ಹೋಗಬೇಕು ತುಂಬಾ ಕೆಲಸ ಇದೆ ಅಲ್ಲಿಂದ ಮತ್ತೆ ಹಾಸ್ಪಿಟಲ್ಗೆ ಬರಬೇಕು ಇನ್ನೊಂದು ಸಲ ಬಂದು ಬೇಕಾದ್ರೆ ಊಟನೇ ಮಾಡ್ಕೊಂಡು ಹೋಗ್ತೀನಿ ಸರಿ ಬೆಲ್ಲಪಟ್ಟಿ ಬರ್ತೀನಿ ವಿಜಯ್ ಏನಪ್ಪ ನೋಡ್ತಿದ್ಯಾ ಲಗ್ನಪತ್ರಿಕೆ ಪ್ರೂಫ್ ಬಂದಿದೆ ನೋಡ್ತಾ ಇದೀನಿ ಚೆನ್ನಾಗಿದ್ಯಾ ಓದಕ್ಕೆ ಬರೆಯಕ್ಕೆ ಬರ್ದಿರೋ ನನ್ನಂತವಳಿಗೆ ಏನಪ್ಪ ಗೊತ್ತಾಗುತ್ತೆ ನಮ್ಮಂತವರಿಗೆ ಲಗ್ನಪತ್ರಿಕೆ ನೋಡಿದ ತಕ್ಷಣ ಮದುವೆ ಯಾರ್ದು ಅಂತ ತಿಳ್ಕೊಬೇಕಾದ್ರೆ ಅದರಲ್ಲಿ ಹುಡುಗ ಹುಡುಗಿ ಫೋಟೋ ಹಾಕ್ಸಿರ್ಬೇಕು ವಿಜಯ್ ನಿನ್ನ ಮದುವೆ ಲಗ್ನಪತ್ರಿಕೆಲೋ ನಿಮ್ಮಿಬ್ರು ಫೋಟೋ ಹಾಕ್ಸ್ಬಿಡಪ್ಪ ಹುಡುಗ ಹುಡುಗಿ ಫೋಟೋ ಜೊತೆಗೆ ಅವರ ಅಪ್ಪ ಅವರ ಮುಂದೆ ಹಾಕ್ಸ್ಬಿಟ್ರೆ ಇಡೀ ಫ್ಯಾಮಿಲಿನೇ ನಾವೇ ಪರಿಚಯ ಮಾಡ್ಕೊಟ್ಟಂಗೆ ಆಗುತ್ತೆ ನನ್ನ ಹತ್ರ ಒಂದು ಫೋಟೋ ಇದೆ ಸ್ವಲ್ಪ ಹಳೆದು ಸಾಧ್ಯವಾದರೆ ಉಪಯೋಗಿಸ್ಕೋ ನಿಮ್ಮ ಹತ್ರನಾ ನೋಡು विजय संबंध फोटो याकप तक विजय कथे मुक्त आरंभ ದೈವಿತ ವಿಷಯ ನನಗೆ ಹೇಳಲೇಬೇಕು ಇವಳಿಗೂ ನಿನಗೂ ಏನು ಸಂಬಂಧ ನಿಮಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳಿದನಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀರಾ ವಿಜಯ್ ನಿಮ್ಮ ತಾಯಿ ನನ್ನ ಆಪ್ತ ಗೆಳತಿಯನ್ನು ಸಲಗೆ ಇಟ್ಕೊಂಡು ಇವತ್ತು ನಿನ್ನ ಹತ್ರ ಈ ವಿಷಯ ಕೇಳ್ತಾ ಇದೀನಿ ದೈವಿತ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ ಇಲ್ಲ ವಿಜಯ್ ನಗ್ನತ್ತ ಇರಬೇಕಾಗಿದ್ದ ಈ ವಯಸ್ಸಿನಲ್ಲಿ ನೀನು ಮದುವೆ ಬೇಡ ಬೇಡ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾಗಲೇ ನನಗೆ ಅನುಮಾನ ಬಂತು ಆದರೆ ಸರಿಯಾದ ಆಧಾರ ಇಲ್ಲದೆ ನಾನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ನೋಡಪ್ಪ ನಿನ್ನ ಜೀವನದಲ್ಲಿ ಯಾವತ್ತೂ ನಡೆದೋದ ಘಟನೆನ ಮತ್ತೆ ನೆನಪಿಗೆ ತಂದು ನಿನ್ನ ಮನಸ್ಸಿಗೆ ನೋವು ಉಂಟು ಮಾಡೋ ಉದ್ದೇಶ ನನಗಿಲ್ಲ ಮಕ್ಕಳಿಲ್ಲದೆ ಬಂಜಿಯಾಗಿ ಬದುಕ್ತಿರೋ ನಾನು ಎಷ್ಟೋ ಸಲ ನಿನ್ನಲ್ಲೇ ನನ್ನ ಮಗನ ನೋಡಿದ್ದೀನಿ ವಿಜಯ್ ನಿಮ್ಮ ತಾಯಿ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದಾರೆ ನಿನ್ನ ಕೈಲಿರೋ ಈ ಫೋಟೋ ನೀನ್ ಯಾವತ್ತೂ ಇಬ್ಬಿಗೆ ಜೊತೆ ಪ್ರೀತಿ ಹಂಚ್ಕೊಂಡಿದ್ಯಾ ಅಂತ ಹೇಳ್ತಾ ಇದೆ ನಿಮ್ಮ ತಾಯಿನ ಸಂತೋಷ ಪಡಿಸೋದಕ್ಕೋಸ್ಕರ ಈ ಮದುವೆ ಮಾಡ್ಕೋಬೇಡಪ್ಪ ಇಷ್ಟ ಇಲ್ದಿರೋ ಮದುವೆ ಆಗಿ ಜೀವನ ಪರ್ಯಂತ ಮನಸ್ಸೊಂದ್ ಕಡೆ ಬದುಕೊಂದ್ ಕಡೆ ಆಗಿ ಅನುಕ್ಷಣ ಕೊರಗಿ ಕೊರಗಿ ಬಾಳೋದಕ್ಕಿಂತ ಇರೋ ವಿಷಯನ ನೇರವಾಗಿ ಹೇಳ್ಬಿಟ್ರೆ ಅದರಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ ಇಲ್ಲದೆ ಹೋದ್ರೆ ಪ್ರತಿದಿನ ನಿನ್ನನ್ನು ಅಪರಾಧಿಯಾಗಿ ನೋಡೋ ನಿನ್ನ ಮನಸ್ಸಾಕ್ಷಿ ಮುಂದೆ ನೀನು ತಲೆ ತಗ್ಸಿ ನಿಲ್ಬೇಕಾಗತ್ತೆ ನೀನು ಈ ರೀತಿ ಮನಸ್ಸಲ್ಲೇ ಕೊರಗ್ತಾ ಇರೋದು ನಿನ್ನ ತಾಯಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇನಪ್ಪ ಅನುಭವಿಸ್ತಾ ಇರೋ ದುಃಖನ ಆಪ್ತರಲ್ಲಿ ಹೇಳ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅದೇನು ಅಂತ ಹೇಳಪ್ಪ ನೋಡಿ ಈ ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ವಿಷಯ ಮತ್ತೆ ಕೆದಕ್ಬಿಡಿ ಪ್ಲೀಸ್ ಅಷ್ಟೇ ಅಲ್ಲ ಈ ವಿಷಯನ ನನ್ನ ತಾಯಿಗೂ ತಿಳಿಸ್ಬಿಡಿ ಮುಗೀತು ಅದಕ್ಕೇನೀಗ ಇವತ್ತು ತಾರೀಕು ಅತ್ತಾಯ್ತು ಬುದಿಯೋರ ಅನ್ನೆ 9 ಅಂತನು ಗೊತ್ತು ನಾಳೆ 11 ಅಂತನು ಗೊತ್ತು ಓ ತಿಂಗಳನ್ನು ಸಂಬಳ ಕೊಟ್ಟಿಲ್ಲರ ತಕಮ್ಮ ಇವತ್ತು ಒಂದಿನ ತಡ್ಕೋ ಬ್ಯಾಂಕ್ ಹೋಗಿ ಓಡಿ ಡ್ರಾ ಮಾಡ್ಕೊಂಡು ನಾಳೆನ ಕೊಟ್ಟುಬಿಡ್ತೀನಿ
ಸರಿ ಬುದ್ಧಿಯವರ. ಸಾರಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ಗೆ ಈಗ ಬೆಳಗಾಯ್ತಾ? ನಮಗೆ ಗುಡ್ ಬೈ ಹೇಳೋ ಟೈಮ್ ಆಯ್ತು. ಏನ್ ಮಾಡಕ್ಕಾಗುತ್ತೆ ಮೇಡಮ್, ರಾತ್ರಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದೋಯ್ತು, ಅದನ್ನ ಆರಿಸಿ ಅವ್ರನ್ನ ಕಾಪಾಡಿ ಅವ್ರ ಸೇವೆ ಮಾಡಿ ಬರೋಷ್ಟು ಇಷ್ಟ ಆಗೋಯ್ತು. ಮಾನವನ ಸೇವೆನೆ ಮಾಧವನ ಸೇವೆ ಅಂತಾರಲ್ಲ, ಹಾಗೆ ಅವ ಕರೆಕ್ಟ್. ಪಾಪ ಆ ಪ್ರವಾಹದಲ್ಲಿ ಕೊಚ್ಕೊಡೋದು ಮಕ್ಕಳಿಗೆಲ್ಲ ಏನನ್ನ ಸಹಾಯ ಮಾಡಲೇಬೇಕು, ಅದಕ್ಕೆ ಹೆಚ್ಚು ಪ್ರವಾಹನ ಇಷ್ಟೊತ್ತು ಗುಡಿಸಲಿಗೆ ಬೆಂಕಿ ಬಿದ್ದಿತ್ತು ಅಂದ್ರಿ? ಹಾಗದ್ನ ಹಾಗಾದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಚೆಕ್ ಮಾಮೂಲಿ ಕೋಪಿಸ್ಕೊಂಡ್ರೆ ಕಾಣ್ತಾರೆ. ಆ ಕಾಳಿದಾಸರ ನಿಮ್ಮ ನೋಡಿದ್ರೆ ಇಡೀ ಬ್ಯಾಂಕ್ ಆಶ್ಚರ್ಯ ಪಡೆದಿರ್ತೀನಿ, ನಿಮ್ಮನ್ನ ವಣಸ್ತಾ ಇದೆ ನೋಡಿ. ನಿಮ್ ಹೊಗಳಿಕೆಗೆ ನಾನು ಕರೆಗ್ ಹೋಗ್ತೀನಿ ಅಂತ ತಿಳ್ಕೋಬೇಡಿ. ನೀವೇನೇ ಹೇಳಿದ್ರು ಓಡಿ ಕೊಡೋಕ್ ಸಾಧ್ಯ ಇಲ್ಲ. ಈ ಅಂದ ಜೊತೆ ಏನ್ ವಿನಯ ವಿಧೇಯತೆ, ಮಾತಾಡ್ತಾ ಇದ್ರೆ ಮುತ್ತುಗಳು ಮುತ್ತುಗಳು ಇರೋದಾಗಿದೆ. ರಿಯಲಿ ಲೈಕ್ ಇಟ್. ಈ ಅಂದ ಒಳ್ಳೆತನ ಕಾಮಿಷನ್ ನಿಮ್ಮಲ್ಲೇನ ನೋಡ್ತಾ ಇರೋದು. ನಿಮ್ಗೊಂದ್ ವಿಷಯ ಗೊತ್ತಾ, ನಿಮ್ಮಂತ ಸಿನ್ಸಿಯರ್ ವರ್ಕರ್ಸ್ ಇರೋದಂಗಾನೆ ಇಡೀ ಬ್ಯಾಂಕ್ ಸುಭಿಕ್ಷವಾಗಿರೋದು. ಲುಕ್ ಮಿಸ್ಟರ್, ಐ ಆಮ್ ಸೋ ಸಾರಿ, ಐ ಕಾಂಟ್ ಹೆಲ್ಪ್ ಇಟ್. ಈ ಮ್ಯಾನೇಜರ್ನೇ ಮೀಟ್ ಮಾಡಿ. ಕೊಡ್ರಿ ಚಕ್ನ ಕೊಡ್ರಿ. ಹಾಗೆ ಆಗ್ಲಿ. ನಮಸ್ಕಾರ ಸರ್. ನಿಮ್ಮ ನೋಡ್ತಾ ಇದ್ರೆ ಸಾಕ್ಷಾತ್ ಕಣ್ಣು ನೋಡ್ದಾಗಿದೆ. ನಿನ್ನೆ ರಾತ್ರಿ ತಿಂಡಿ ತಿನ್ನೋಣ ಅಂತ ಹೋಟ್ಲಿಗೆ ಹೋದೆ, ಅಲ್ಲೂ ನಿಮ್ ವಿಚಾರಣೆ. ಬೀಡ ಅಂಗಡಿ ಹೋಗ್ತೀನಿ, ಅಲ್ಲೂ ನಿಮ್ ವಿಚಾರಣೆ. ಬೆಳಿಗ್ಗೆ ಬ್ಯಾಂಕ್ ಬರ್ಬೇಕು ತಾಟಲ್ ಬರ್ತೀನಿ ಸರ್, ಅಲ್ಲೂ ನಿಮ್ ವಿಚಾರಣೆ. ಅವ್ರೆಲ್ಲ ಏನ್ ಮಾತಾಡ್ತಿದ್ರು ಗೊತ್ತಾ ಸರ್ ನಿಮ್ಗೆ? ಇವತ್ತಿನ ದಿನ ಅವರೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ಬೇಕಾದ್ರೆ ನೀವ್ ಮಾಡಿರೋ ಸಹಾಯನೇ ಕಾಣ ಅಂತ. ನೀವ್ ಮನುಷ್ಯರಲ್ಲ, ಆಪತ್ ಬಾಂಧವರು, ಅನಾಥ ರಕ್ಷಕರು. ಅಯ್ಯೋ, ಮಾತುಗಳು ಕೇಳಿದ್ರೆ ನಿಮ್ ಕತೆ ಯಾಕೆ ಸರ್? ವಿಜಯ್ ವಿಜಯ್, ಈಗ ನಿನಗೆ ಓಡಿ ಎಷ್ಟು ಬೇಕು? ಜಸ್ಟ್ 1000. 1000 ಅಷ್ಟೊಂದು ಯಾತಕ? ನಿಜ ಹೇಳಿದ್ರೆ ನಂಬ್ತೀರ, ಸುಳ್ಳು ಹೇಳಿದ್ರೆ ನಂಬ್ತೀರ? ಸುಳ್ಳು ಹೇಳಿದ್ರೆ ನಾನು ನಂಬೋದಿಲ್ಲ, ನಿಜಾನೇ ಹೇಳ್ಬೇಕು. ಹೇಳ್ತೀನಿ ಸರ್. ನಿನ್ನೆ ರಾತ್ರಿ ನನ್ನ ಸ್ನೇಹಿತ ಒಬ್ಬ ಬಂದು ಪಾಪ ಅವ್ನ ಕಷ್ಟ ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಹತ್ಬಿಟ್ಟ. ಅದನ್ನ ಕೇಳಿ ನನ್ನ ಮನಸ್ಸು ಕರ್ಗೋಯ್ತು ಸರ್. ಅಂತ ಪರಿಸ್ಥಿತಿಲಿ ನೀನಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಒಂದ್ಸಲ ಯೋಚನೆ ಮಾಡಿದೆ. ನಿಮ್ ದಾರಿಯಲ್ಲಿ ನಡಿಬೇಕು, ನಿಮ್ ಆದರ್ಶದಲ್ಲೇ ಬಾಳ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತೊಂದು ದುಡ್ಡು ಕೊಟ್ಟೇ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ವಿಜಯ್, ಈ ಸಾರಿ ಓಡಿ ಸ್ಯಾಂಕ್ಷನ್ ಮಾಡ್ತೀನಿ, ಇನ್ನೊಂದ್ ಸಾರಿ ಬಂದ್ರೆ ಜೀವ ಅಂತ ಹೇಳ್ಬೇಕಾಗುತ್ತೆ. ಜೀವನ ಅದ್ಯಾವ ಸರ್? ಹೊಸ ಸ್ಕೀಮ್? ಹೊಸ ಸ್ಕೀಮ್ ಅಲ್ಲ, ಜೀವೋ ಅಂದ್ರೆ ಗೆಟ್ ಔಟ್. ನಮಸ್ಕಾರ ಸರ್. ಓಹೋ, ಓಡಿ ವಿಜಯ್, ಕೂತ್ಕೋ ಕೂತ್ಕೋ. ಕೂತ್ಕೊಂಡಾಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಸರ್, ತಾರೀಕ್ ಬಂತಲ್ಲ, ನಿಮ್ಗೆ ಬಾಡಿಗೆ ಕೊಟ್ಟೋಣ ಅಂತ ಬಂದೆ. ಬಾಡಿಗೆನ? ನಿಧಾನವಾಗಿ ಕೊಟ್ಟಿದ್ರು ಆಗ್ತಿತ್ತು. ತಾರೀಕ್ ಬಂದ ತಕ್ಷಣ ಮೊದಲು ಕೊಡಬೇಕಾದ ತಲುಪಿಸ್ಬಿಡ್ಬೇಕು, ಇಲ್ಲ ಹೋದ್ರೆ ನನ್ ಮನಸ್ಸಿಗೆ ನೆಮ್ಮದಿ ಇರಲ್ಲ. ತಗೊಳ್ಳಿ, ಒಳ್ಳೆ ಅಭ್ಯಾಸನೇ. ಏನು, ಮನುಷ್ಯ ತನ್ನ ಹೆಸರು ಪ್ರತಿಷ್ಠೆನ ಯಾವ ಉಳಿಸ್ಕೊಳ್ಳೋದು ಹೇಳಿ? ಯಾವಾಗ ಅವ್ನ್ ಮಾತಿನಲ್ಲಿ ಅವ್ನು ನಿಂತಾಗ. ಕರೆಕ್ಟ್ ಕರೆಕ್ಟ್. ಆ ವಿಷಯದಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಸರ್. ನನಗೆ ಸಾಲ ಪಾಲ ಅಂದ್ರೆ ಮಾನ್ ಅಲರ್ಜಿ. ರಿಯಲಿ ಹೇಟ್ ಇಟ್. ಗುಡ್, ವೆರಿ ಗುಡ್. ಮಿಸ್ಟರ್ ಓಡಿ ವಿಜಯ್, ಎಸ್ ಪ್ರೊಸೀಡ್. ಬ್ಯಾಂಕ್ ನಲ್ಲಿ ತಗೊಂಡು ಓಡಿನ ಕ್ಲಿಯರ್ ಮಾಡಿದ್ರ? ನಾಟಿ ಬಾಯ್, ನಾಟಿ ಬಾಯ್, ನಾಟಿ ಬಾಯ್. ಎಕ್ಸ್ಕ್ಯೂಸ್ ಮೀ. ಹಲೋ, ಮೊನ್ನೆ ಓಡಿ ಕೇಳಿದಾಗ ಕೆಳಗೆ ಮೇಲೆ ನೋಡಿದ್ರಲ್ಲ, ತಗೊಳ್ಳಿ ಚಕ್ನ, ಹಾಕಿ ನನ್ನ ಅಕೌಂಟ್ಗೆ.
ಐ ಥಿಂಕ್ ಈಗ ನನ್ನ ಅಕೌಂಟ್ ಅಲ್ಲಿ ಯಾವುದು ಬಾಕಿ ಇಲ್ಲ ಅನ್ಸುತ್ತಲ್ಲ ಅಮ ಕರೆಕ್ಟ್ ಕರೆಕ್ಟ್ ವಿಜಯ್ ಇಸ್ ಆಲ್ವೇಸ್ ಕರೆಕ್ಟ್ ಗುಡ್ ಮಾರ್ನಿಂಗ್ ಮೇಡಮ್ ಅರ್ಜೆಂಟ್ ಆಗಿ ಒಂದು ಸಾವಿರ ಆಯ್ತು ಸಾಲ ತೀರಿಸಿದ ಹಾಗೆ ತೀರಿಸಿ ಮತ್ತೆ ಓಡಿ ಕೇಳಿದ್ರೆ ಏನರ್ಥ ಸದುದ್ದೇಶನೇ ಸಾಲನ ತೀರಿಸಬೇಕು ಅವಶ್ಯಕತೆ ಮುಗಿಬೇಕು ಐ ಆಮ್ ಸಾರಿ ಓಡಿ ಯಾರಿಗೂ ಕೊಡಬಾರದು ಅಂತ ಮ್ಯಾನೇಜರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನೋಡಿ ಮೇಡಮ್ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಕ್ಕೆ ನಿಮಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದೀನಿ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಮನ್ನೆ ಮ್ಯಾನೇಜರ್ ಹೇಳಿದ್ದು ನೆನಪಿದೆಯಾ ಈಗ ನಾನು ಅದನ್ನೇ ಹೇಳಬೇಕಾಗುತ್ತೆ ಏನು ಏನು ಹೇಳಿದ್ರು ಜಿ ಓ ನೀವು ಜಿ ಓ ಅಂದ್ರೆ ನಾನು ಆರ್ ಎ ಅಂತೀನಿ ಆರ್ ಎನ ಅಂದ್ರೆ ರಿಕ್ವೆಸ್ಟ್ ಅಗೈನ್ ಹಲೋ ಕಾವೇರಿ ಎಸ್ 30,000 ಅನ್ನ ಎಸ್ ಒಂದು ನಿಮಿಷ ಇರಿ ಶೀಲಾ 30,000 ಕ್ಯಾಶ್ ಬೇಕು ಥ್ಯಾಂಕ್ ಯು ಏನಾಯ್ತು ಕಳ್ಳ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ ಸುರೇಶ್ ಪೊಲೀಸ್ ಫೋನ್ ಮಾಡಿ ಏನು ಹೆದರ್ಬೇಡಮ್ಮ ಏನೂ ಆಗಲ್ಲ ತೊಳಿ ಬಣ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಬರ್ತೀನಿ ಕಾವೇರಿ ಇವತ್ತು ವಿಜಯ್ ಇಲ್ಲದೆ ಇದ್ದಿದ್ರೆ ನಮ್ಮ ಬ್ಯಾಂಕಿಗೆ ಕೆಟ್ಟೆಸು ಬರ್ತಿತ್ತು ನಿಜವಾಗ್ಲೂ ಇವತ್ತು ವಿಜಯ್ ಹೀರೋ ಅನ್ಸ್ಕೊಂಬಿಟ್ಟ ತೊಳಿ ಸರ್ ಏನಪ್ಪ ಹಲೋ ಇಲ್ಲಿ ವಿಜಯ್ ಅನ್ನೋರ್ ಮನೆ ಎಲ್ಲಿದೆ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದೇ ಮನೆ ಕಾವೇರಿ ವಿಜಯ್ ನೋಡ್ಕೊಂಡು ಹಾಕ್ ಬಂದು ಎಕ್ಸ್ಕ್ಯೂಸ್ ಮೀ ಎಸ್ ಎಕ್ಸ್ಕ್ಲೂಸ್ ಮಿಸ್ಟರ್ ವಿಜಯ್ ಬನ್ನಿ ಬನ್ನಿ ಪ್ಲೀಸ್ ಕಮ್ ಬನ್ನಿ ಟಾಯ್ಲೆಟ್ ನಮ್ದೇನೆ ಇದೇ ನನ್ನ ಅರಮನೆ ಇಲ್ಲಿರೋ ಪ್ರತಿಯೊಂದು ವಸ್ತುಗೂ ಫುಲ್ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೀನಿ ಅದಕ್ಕೆ ಪಾಪ ಎಲ್ಲಂದ್ರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದೆ ಏನ್ ನಿಂತ ಇರಲ್ಲ ಬನ್ನಿ ಕೂ ಬನ್ನಿ ಕೂತ್ಕೊಳ್ಳಿ ನೀ ಬಂದಿ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಬ್ಯಾಂಕೇ ನಮ್ಮ ಮನೆಗೆ ಬಂದಾಗಿದೆ ಬ್ಯಾಚುಲರ್ ನೋಡಿ ಅದಕ್ಕೆ ಒಂದೇ ಚೇರು ಒಂದೇ ಮಂಚ ಒಂದೇ ಟಾಯ್ಲೆಟ್ ನಾನು ಒಂಟಿ ಏನ್ ಸ್ವಲ್ಪ ಏನೋ ಒಂದಲ್ಲಿ ಅಡ್ಜಸ್ಟ್ ಮಾಡ್ಕೊಳಿ ಏನ್ ತೊಂದ್ರೆ ಕಾಫಿ ಟೀ ಬೋರ್ಮಿಟ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ವಿಜಯ್ ನೀವು ಕೇಳಿದ ಓಡಿ ಹಣ ಕೊಡೋಕ್ ಬಂದೆ ಪರವಾಗಿಲ್ಲ ನಾ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಪ್ಲೀಸ್ ಬೇಡ ಅನ್ಬೇಡಿ ನೀವು ಬೆಳಿಗ್ಗೆ ಓಡಿಗೆ ಬಂದಾಗ ನಾನೇನೇನೋ ಹೇಳ್ಬಿಟ್ಟೆ ಆಮೇಲೆ ನಾನೇ ಮ್ಯಾನೇಜರ್ ಹತ್ರ ಮಾತಾಡಿ ಓಡಿ ಸ್ಯಾಂಕ್ಷನ್ ಮಾಡಿಸಿದೆ ಪ್ಲೀಸ್ ಬೇಡ ಅನ್ಬೇಡಿ ಪರವಾಗಿಲ್ಲ 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 ಬಿಡಿ ಪ್ಲೀಸ್ ತಗೊಳ್ಳಿ ಪರವಾಗಿಲ್ಲ ಬಿಡಿ ನೀವು ತುಂಬಾ ತೊಂದರೆ ಕೊಟ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಎಲ್ಲ ಸರಿಯಾಗಿದೆ ಸರಿಯಾಗಿದೆ ಬರ್ತೀನಿ ಪಂಕಜ ಲೇ ಪಂಕಜ ಬಾರಿ ಇಲ್ಲಿ ಏನ್ರಿ ಅದು ನೋಡಲಿ ನಿಮ್ಗೆ ಬಂದಿದೆ ಈ ವಯಸ್ಸಿನಲ್ಲಿ
ಅಯ್ಯೋ ತಪ್ಪು ತಿಳ್ಕೊಬೇಡವೆ, ಆ ಹುಡುಗಿ ನಮ್ ಬ್ಯಾಂಕ್ ಸ್ಟಾಫ್, ಅವಳು ನಮ್ ಓಡಿ ವಿಜಿ ರೂಮಿಗೆ ಬಂದು ಹೋಗ್ತಿದ್ದಾಳಲ್ಲ, ಇದ್ರ ಅರ್ಥ ಏನೇ? ನಿಮ್ಗೆ ಅರ್ಥ ಹೇಳ್ಬೇಕಾ? ನಾನ್ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಹಿಂದೆನೆ ಬರ್ತಾ ಇದ್ರಲ್ಲ, ಹಾಗೇನೆ ಈ ಕೇಸು. ಓಹೋ, ಆ ತರ ಕೇಸ್ ಆಯ್ತು. ಅರ್ಥವಾಯ್ತು ಅರ್ಥವಾಯ್ತು. ಒಂದ್ ನಿಮಿಷ ಇರು. ಏನಯ್ಯಾ ಇವತ್ತು ಅಡಿಗೆ ಸ್ಪೆಷಲ್ ಒಂದ್ ಕಾಣುತ್ತೆ. ಬನ್ನಿ ಸರ್, ನೀವು ಬರ್ತಿರೋದು ಎಕ್ಸ್ಪೆಕ್ಟೇ ಮಾಡಿಲ್ಲ ನೋಡಿ. ಮತ್ತೆ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ದಯ್ಯಾ? ಯಾರನ್ನೂ ಇಲ್ಲ ಸರ್. ಫ್ರೆಶ್? ಹಾ, ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮಂತವ್ರ ಮಾತು ಕೇಳಿ ಕೇಳಿ ನನ್ನ ತಲೆ ಬಾಣ್ಲಿ ಆಗೋಗ್ಬಿಟ್ಟಿದೆ. ಎನಿವೆ, ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಯಾಕೆ? ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥವಾಗಲ್ಲ, ಮನಸ್ಸಿನ ತುಂಬಾ ಮನದನ್ನೇ ತುಂಬಿಕೊಂಡಿರ್ಬೇಕಾದ್ರೆ ಈ ಮ್ಯಾನೇಜರ್ ಮಾತು ಹೇಗೆ ಅರ್ಥವಾಗುತ್ತೆ? ಅಲ್ಲಯ್ಯ, ನೀನ್ ಬಾಡಿಗೆದಾರ ಅಂತ ನಾನು ಓಡಿಕೊಡ್ತಿದ್ದೆ. ನೀನು ಓಡಿಗೆ ಅಂತ ಹಗಲಲ್ಲ ಬ್ಯಾಂಕಿಗೆ ಬಂದು ಹೃದಯ ಅನ್ನೋ ಅಕೌಂಟ್ ನಲ್ಲಿ ಪ್ರೀತಿ ಅನ್ನೋ ಠೇವಣಿ ಇಟ್ಬಿಟ್ಟೆ. ಡೋಂಟ್ ವರಿ ವಿಜಯ್, ಆ ಅಕೌಂಟ್ ತುಂಬಾ ಇನ್ಸೆಂಟಿವ್. ಪ್ರೀತಿ ಅಕೌಂಟ್ ಅರ್ಥವಾಗ್ಲಿಲ್ವಾ? ಇಲ್ಲಿ ಬಂದಿದ್ಲಲ್ಲ ಆ ಹುಡುಗಿ ಯಾರು? ಓಹೋ, ಆ ಹುಡುಗಿನ ಕೇಳ್ತಾ ನಿಮ್ ಬ್ಯಾಂಕ್ ಸ್ಟಾಫ್ ಅಲ್ಲ ಸರ್. ನನಗೆ ಗೊತ್ತಯ್ಯ, ಇಲ್ಲಿ ತನಕ ಯಾಕೆ ಬಂದಿದ್ಲು? ಬೆಳಿಗ್ಗೆ ಓಡಿ ಕೇಳಿದ್ನಲ್ಲ, ಅದನ್ನ ಕೊಟ್ಟು ಹೋಗಿ ಬಂದಿದ್ರು. ಅಂದ್ರೆ ನಮ್ ಬ್ಯಾಂಕಿನ ಕಾವೇರಿ ನಿನ್ ರೂಮ್ ತನಕ ಹರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಏನೋ ಕತೆ ಇರಬೇಕು ಅಂತ ವಾಸನೆ ಬರ್ತಾ ಇದೆ. ನೀವು ತಿಳ್ಕೊಂಡ್ರ ಯಾವ ಕತೆನೂ ಇಲ್ಲ, ಇದ್ದೇ ಇರ್ಬೇಕು. ಒಂದು ಹುಡುಗಿ ಒಬ್ಬ ಬ್ರಹ್ಮಚಾರಿ ರೂಮಿಗೆ ಹುಡುಕೊಂಡು ಬಂದಿದ್ದಾಳೆ ಅಂದ್ರೆ ಏನ್ ಅರ್ಥ? ಅಲ್ಲಯ್ಯ, ಓಡಿ ಹಣ ಕೊಡಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ಹೇಗೂ ನೀನ್ ಬ್ಯಾಂಕಿಗೆ ಬರ್ತೀಯ ಅಂತ ಗೊತ್ತಿಲ್ವಾ? ಈಗಿದ್ದು ಅವಳೇ ನಿನ್ನನ್ನು ಹುಡುಕೊಂಡು ಬಂದಿದ್ದಾಳೆ ಅಂದ್ರೆ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಕಾವೇರಿ ಚಿನ್ನದಂತ ಹುಡುಗಿ, ಅವಳು ಕೈ ಹಿಡಿಯೋಕೆ ನೀ ನಿಜವಾಗ್ಲೂ ಪುಣ್ಯ ಮಾಡಿದ್ಯ. ನೀವಿಬ್ರು ಒಂದಾದ್ರೆ ಪಗಡದಸ್ತಾ ಜೋಡಿ ಆಗ್ತೀರಾ. ಎನಿವೆ, ಬೆಸ್ಟ್ ಆಫ್ ಲಕ್. ಶುಭಸ್ಯ ಶೀಘ್ರಂ. ಚೆನ್ನಾಗಿದ್ನಲ್ಲ, ಇವತ್ತೇನಾಯ್ತು ಇವನಿಗೆ? ಇವತ್ತು ಅಮಾವಾಸ್ಯ ಅಲ್ವಾ, ಅದಕ್ಕೆ ಇರಬೇಕು. ವಿಜಯ್, ಯಾಕೆ ಹೀಗೆ ನೋಯ್ತಾ ಇದ್ರ? ಏನಾಯ್ತು? ಐ ಟು ಲವ್ ಯು. ಕಾವೇರಿ, ಸ್ವಲ್ಪ ಹರ್ಬ್ ಬಾಮ ಇಲ್ಲಿಗೆ. ಏನ್ ಸರ್ ಬರಕ್ ಹೇಳಿದ್ದು? ಹೇಳ್ತೀನಮ್ಮ ಹೇಳ್ತೀನಿ. ವಿಜಯ್ಗೆ ಓಡಿ ಕೊಡ್ಬೇಕೋ ಬೇಡವೋ ಅಂತ ನನ್ನನ್ನು ಕೇಳ್ತಾ ಇದ್ದಳು. ನನ್ನನ್ನು ಕೇಳ್ದೇನೆ ಅವನ್ ರೂಮಿಗೆ ಅಮೌಂಟ್ ಕೊಡಕ್ ಹೋಗಿದ್ಯಾ ಅಂದ್ರೆ ಏನಿದ್ರ ಅರ್ಥ ಸರ್? ಅದು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಬೇರೆಯವರಿಗೆ ಗೊತ್ತಾಗಲ್ಲ ಅನ್ಕೊಳುತ್ತೆ. ಕಾವೇರಿ, ಪ್ರೀತಿ ಅನ್ನೋದು ಒಂಥರ ಕರೆಂಟ್ ಇದ್ದ ಹಾಗೆ. ಗಂಡು ಹೆಣ್ಣು, ಪಾಸಿಟಿವ್ ನೆಗೆಟಿವ್, ಪರಸ್ಪರ ಆಕರ್ಷಣೆ ಆದಾಗ ಪ್ರೀತಿ ಯಾವ ಬೇಕಾದ್ರೂ ಪಾಸ್ ಆಗ್ಬಿಡುತ್ತೆ. ನಿಮ್ ಸೆಲೆಕ್ಷನ್ ವೆರಿ ಬ್ಯೂಟಿಫುಲ್. ವಿಜಯ್ ವಿದ್ಯಾವಂತ ಬುದ್ಧಿವಂತ, ಕೆಲಸ ಸಿಕ್ಕಿಲ್ಲ ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಅಂತ ಪ್ರಾಮಾಣಿಕ ವ್ಯಕ್ತಿ ಮುಂದ್ ಬಂದೇ ಬರ್ತಾನೆ. ಡೋಂಟ್ ವರಿ ಕಾವೇರಿ, ನೀವಿಬ್ರು ಹೇಳಿ ಮಾಡಿಸಿದ ಜೋಡಿ ಹಾಗೆ, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ. ಅವನ್ ಜೊತೆ ಜೀವನ ಹಂಚ್ಕೊಳ್ಳೋದು ಅಂದ್ರೆ ಲೈಫ್ ನ ಸೇಫ್ ಲಾಕ್ ಅಲ್ಲಿ ಇಟ್ಟ ಹಾಗೆ. ಎನಿವೆ, ಬೆಸ್ಟ್ ಆಫ್ ಲಕ್. ಆದಷ್ಟು ಬೇಗ ಸಿಹಿ ಊಟ ಹಾಕ್ಸ್ಬಿಡಮ್ಮ.
ಏನಮ್ಮ ಇದು? ನೆನ್ನೆ ಅವನು ನುಲಿತಾ ಇದ್ದ, ಇವತ್ತು ಇವಳು ನುಲಿತಾ ಇದ್ದಾಳಲ್ಲ, ಯಾಕೆ? ಯಾಕ? ಅದೊಂಥರ ರೋಗನಮ್ಮ. ರೋಗನ? ಹ್ಮ್, ಅದೇ ಪ್ರೇಮ ರೋಗ. ಚೈತ್ರದೆ ಮಾವು ಚಿಗುರಿದೆ, ಮೈತ್ರಿಗೆ ಜೀವ ಅರಳಿದೆ, ಕೋಗಿಲೆ ಎಲ್ಲೆಲ್ಲೂ ಕೂಗಿದೆ, ಒಂದಾದ ಜೀವನ ಘಮ ಘಮ. ಚೈತ್ರದೆ ಮಾವು ಚಿಗುರಿದೆ, ಮೈತ್ರಿಗೆ ಜೀವ ಅರಳಿದೆ, ರಾಗದ ಮೇಳಕ್ಕೆ ತಾಳವು ಜಗದಂತೆ ಪ್ರೇಮದ ಸಮಾಗಮ. ಅರಗಿಣಿ ನಿನ್ನ ಈ ಅಂಗವನ್ನು ಅಂದು ನ ಬಯಸಿದೆ, ನಿನ್ನ ಈ ಸಂಘವನ್ನು ನಲ್ಲೂ ಇರುವ ಮಾತಾಡೇ. ಯಾವ ಶಿಲ್ಪಿ ಕಡೆದ ನಿನ್ನ ಚಿಲುವೆ ಚಿಲುವೆ, ಹಾವಭಾವದಲ್ಲಿ ಜೀವ ಗೆಲುವೆ ಗೆಲುವೆ. ಚೈತ್ರದ ಮಾವು ಚಿಗುರಿದೆ, ಮೈತ್ರಿಗೆ ಜೀವ ಅರಳಿದೆ, ಕೋಗಿಲೆಯೆಲ್ಲೆಲ್ಲೂ ಕೂಗಿದೆ, ಒಂದಾದ ಜೀವನ ಘಮಾಘಮ. ಬೆಳಕಲಿ ಎಂದು ನ ಬಾಳಬೇಕು ನಿನ್ನ ಈ ಚೆಲುವಿನ ಕಾವ್ಯ, ನ ಓದಬೇಕು ಪ್ರೀತಿನೇ ಸಂತೋಷ ಸಂಗೀತ. ಕಾಲವೆಲ್ಲ ನಿನ್ನ ಸಿಂಗ ಕರೆದೇ, ಜೋಡಿಯಾಗಿ ದಾರಿ ಸೇರಿ ನಂದಿ ನಂದಿ. ಮಾರೆ ಪಯಣ ಕೈ ಪ್ರೀತಿ ನಿಲ್ಲನಕ್ಕೆ, ಚೈತ್ರದ ಮಾವು ಚಿಗುರಿದೆ, ಮೈತ್ರಿಗೆ ಜೀವ ಅರಳಿದೆ, ಕೋಗಿಲೆ ಎಲ್ಲೆಲ್ಲೂ ಕೂಗಿದೆ, ಒಂದಾದ ಜೀವನ ಗಮಗಮ. ವಿಜಯ್, ಊಟ ಮಾಡಪ್ಪ.
ಬಾಡುವೆ ಜೀವ ಸೋತಿದೆ ಉತ್ತಂತ ಮಾತಿದೆ ಈ ಜೀವ ಸೋತಿದೆ ನಲ್ಲಿ ನೀನೆ ನನ್ನ ದೇವತೆ ಜೀವ ಜೀವ ಸೇರಿ ನಲಿದು ನೋಡಿದಾಗ ಅನುರಾಗ ಕೊಡಿಯಜ್ಜಿ ನಾನು ನೋಡ್ತೀನಿ ವಿಜಯ್ ಗಂಗಾ ಅಜ್ಜಿ ಗಂಗಾ ಅಂದ್ರೆ ಯಾರು ಈ ಅಂಕಲ್ನ ಮದುವೆ ಮಾಡ್ಕೋತಿರೋ ಆಂಟಿ ವಿಜಯ್ ಬೇರೆ ಊರಿಗೆಲ್ಲ ಪೋಸ್ಟ್ ನಲ್ಲೇ ಕಳಿಸ್ಬಿಡು ಇಲ್ಲಿರೋರ್ಗೆಲ್ಲ ನೀನೆ ನೇರ್ವ ಕೊಟ್ಬಿಟ್ಟ ಮಿಕ್ಕಿದ ಕಡೆಗೆಲ್ಲ ನಿಮ್ಮ ಮಾವನ್ ಕಳಿಸ್ತೀನಿ ಹೇಮಾ ನಡಿ ಹೋಗೋಣ ಕಾವೇರಿ ಬರೋ 28ನೇ ತಾರೀಕು ನಮ್ ವಿಜಯ್ ಮದುವೆ ವಿಜಯ್ ಮೊದಲೇ ಲಗ್ನ ಪತ್ರಿಕೆ ಕಾವೇರಿ ಕೊಡಪ್ಪ ಕಾವೇರಿ ಮದುವೆಗೆ ಎರಡು ದಿನ ಮೊದಲೇ ನೀನ್ ಬರ್ಬೇಕು ವಿಜಯ್ಗೆ ಅಕ್ಕ ತಂಗಿ ಯಾರು ಇಲ್ಲ ಅವ್ರ ಸ್ಥಾನದಲ್ಲಿ ನೀನೇ ನಿಂತು ಓಡಾಡ್ಬೇಕು ಯಾಕೇನು ಮಾತಾಡ್ತಿಲ್ಲ ಬರಲ್ವೇನು ಬರ್ತೀನಿ ವಿಜಯ್ ಮದುವೆ ಆದ ಒಂದ್ ವರ್ಷದಲ್ಲೇ ಇವಳ ಗಂಡ ಬೈಕ್ ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ನಂತೆ ಪಾಪ ಚಿನ್ನದಂತ ಹುಡುಗಿಗೆ ವಿಧಿ ಎಳೆ ವಯಸ್ಸಿನಲ್ಲೇ ವಿಧವೆ ಪಟ್ಟ ಕೊಟ್ಬಿಟ್ಟಿದೆ ಪಾಪ ತಗೋ ಕಾವೇರಿ ಏನಂತ ಸ್ವಲ್ಪ ಮಾತಾಡ್ಬೇಕು ಇದುವರೆಗೂ ನನ್ನ ಬಾಳ್ನ ಹಾಳು ಮಾಡಿದ್ ಸಾಲ್ದಾ ಈ ಮತ್ತೆ ಯಾವ ಕಾರಣಕ್ಕೋಸ್ಕರ ನನ್ನ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದೀಯ ನನ್ನ ಮದುವೆ ಮುರಿಬೇಕು ಅಂತ ತಾನೆ ನೀನು ಅಶಾಂತ ಮತ್ತೆ ಫೋಟೋ ಕೊಟ್ಟು ಕಳಿಸಿದ್ದು ಫೋಟೋನ ನಾನಾ ನಾಟಕ ಆಡಬೇಡ ನಿನ್ನ ಪ್ರೀತಿ ತಪ್ಪಿಗೆ ನಾನು ಅನುಭವಿಸ್ಬೇಕ ಶಿಕ್ಷಣ ಯಾವತ್ತೂ ನೀನನ್ನು ಕೊಟ್ಟುಬಿಟ್ಟೆ ಈ ಮತ್ತೆ ಯಾಕೆ ನನ್ನ ಹಿಂಬಾಲ್ ಹಿಂಸೆ ಕೊಡ್ತಾ ಇದೀಯ ವಿಜಯ್ ನೀವೇನ್ ಹೇಳ್ತಿದ್ದೀರಾ ನೀನ್ ತಿಳ್ಕೊಂಡ್ರೆ ಹಾಗೆ ನಾನು ಮದುವೆ ಮಾಡ್ಕೊಳ್ತಿರೋದು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತಲ್ಲ ನನ್ನ ತಾಯಿಗೋಸ್ಕರ ನನ್ನನ್ನೇ ನಂಬ್ಕೊಂಡು ನನ್ನ ಮೇಲೆ ಜೀವನ ಇಟ್ಕೊಂಡು ಬದುಕ್ತಿರೋ ಆ ನನ್ನ ತಾಯಿ ಆಸೆ ಪೂರೈಸೋಕ್ಕೋಸ್ಕರ ಆಕೆ ಮಾತು ಕಟ್ಟಿಬಿದ್ದು ಒಬ್ಬ ಮಗನ ಮಾಡ್ಬೇಕಾದ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಯಾವ ಉದ್ದೇಶದಿಂದ ನಾನಲ್ಲ ಯಾವತ್ತೂ ನನ್ನ ಅನುರಾಗ ದೇವತೆ ನನ್ನಿಂದ ದೂರ ಆದ್ಲೋ ಅವತ್ತೇ ನನ್ನ ಜೀವನದ ಆಸೆ ಆಕಾಂಕ್ಷೆ ಬಯಕೆ ಭಾವನೆಗಳೆಲ್ಲ ಚೂರ್ಚೂರ್ ಆಗೋಯ್ತು ಅವತ್ತಿಂದ ಇವತ್ತಿನವರೆಗೂ ನಾನು ಎಷ್ಟು ವೇದನೆ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ನೀವು ಮಾತ್ರ ಅಲ್ಲ ವಿಜಯ್ ನಾನು ಕೂಡ ನಿಮ್ಮಿಂದ ದೂರ ಆದ್ಮೇಲೆ ಅನುಕ್ಷಣ ಕೊರತಾನೆ ಜೀವನ ನಡೆಸ್ತಾ ಇದ್ದೀನಿ ಇರೋ ಒಂದು ಹೃದಯ ನಾನು ಎಷ್ಟು ಜನ ಜೊತೆ ಬೇಕಾದ್ರೂ ಹಂಚ್ಕೋಬಹುದು ನಿನ್ನ ಹೃದಯದಿಂದ ನನ್ನ ಕಿತ್ತಾಕಿ ಆ ಜಾಗದಲ್ಲಿ ಬೇರೆಯವ್ರನ್ನ ಪ್ರತಿಷ್ಠೆ ಮಾಡೋ ಶಕ್ತಿನೂ ನಿನಗೆ ಆದ್ರೆ ಈ ನನ್ನ ಹೃದಯದಲ್ಲಿ ಯಾವತ್ತು ಒಬ್ಬಳಿಗೆ ಸ್ಥಾನ ವಿಜಯ್ ನೀವು ನನ್ನ ಏನೇ ದೂಷಿಸಿದ್ರು ನನಗೆ ಬೇಸರ ಇಲ್ಲ ಅದನ್ನ ಕೇಳೋಕೆ ನಾನು ಸಿದ್ಧವಾಗಿ ಇದ್ದೀನಿ ಜೀವನದಲ್ಲಿ ಯಾವತ್ತೂ ನಿನ್ನ ಸಂಧಿಸಲೇಬಾರ್ದು ಅಂತಾನೆ ನಾನು ಊರು ಬಿಟ್ಟು ಬಂದೆ
ಆದ್ರೆ ವಿಧಿ ಮತ್ತೆ ನಿನ್ನ ಸಂಸಾರ ಮಾಡ್ತು. ನಾನು ಅಷ್ಟೇ ವಿಜಯ್, ನಿಮ್ ಕಣ್ಣಿಗೆ ಬೀಳ್ಲೇಬಾರ್ದು ಅಂತ ಆ ಊರು ಬಿಟ್ಟು ಈ ಊರಿಗೆ ಬಂದೆ. ಮತ್ತೆ ನಿಮ್ಮಿದ್ರು ಈ ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋತೀನಿ ಅಂತ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ನಾನು ಇವತ್ತ ಕೇಳ್ಕೊಳ್ಳೋದೊಂದೆ, ನಿನ್ನಿಂದ ಈ ಮದುವೆ ನಿಂತೋದ್ರೆ ನನ್ನ ತಾಯಿ ಶಾಶ್ವತವಾಗಿ ನನ್ನಿಂದ ದೂರ ಆಗೋಗ್ತಾಳೆ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೇನೆ. ಆ ದುಃಖಕ್ಕೆ ಮಾತ್ರ ನನ್ನ ಗುರಿ ಮಾಡ್ಬೇಡ ವಿಜಯ್. ನೀವು ನಂಬ್ತಿರೋ ಇಲ್ವೋ, ನೀವು ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಬಯಸಿದವಳು ನಾನು. ದೇವರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ಮದುವೆಯಾಗಿ ಹೊಸ ಮನುಷ್ಯರಾಗಿ ಜೀವನ ಪರ್ಯಂತ ಸುಖವಾಗಿರಬೇಕು ಅಂತಲೇ ನನ್ನ ಆಸೆ. ನಾನಿನ್ ಮುಂದೆ ಯಾವತ್ತೂ ನಿಮ್ಮ ಪಾಲಿಗೆ ಉಳ್ಳಾಗಿ ಬರಲ್ಲ. ಗುಡ್ ಬೈ ವಿಜಯ್. Forever. ಇನ್ನೂ ನೀನ್ ಮುಚ್ಚಿರೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಕಾವೇರಿ. ನಾನೆಲ್ಲ ಕೇಳಿಸ್ಕೊಂಡ್ಬಿಟ್ಟೆ, ನಿನಗೂ ಅವ್ರಿಗೂ ಏನೇ ಸಂಬಂಧ? ಏನಿಲ್ಲ ಜ್ಯೋತಿ. ಕಾವೇರಿ, ನಾನು ನಿನ್ನನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿನ್ ಮುಖನೇ ಹೇಳ್ತಾ ಇದೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ. ಪರವಾಗಿಲ್ಲ ಕಾವೇರಿ, ಅದೇನು ಅಂತ ಹೇಳೆ. ಹೋಗ್ಲಿ ಬಿಡು ಕಾವೇರಿ, ಈ ವಿಷಯ ನಮ್ಮಿಬ್ಬರ ಸ್ನೇಹಕ್ಕಿಂತಲೂ ಪವಿತ್ರ ಅನ್ನೋ ಭಾವನೆ ನಿನ್ನಲ್ಲಿದ್ರೆ ಅದನ್ನ ನಿನ್ ಮನಸ್ಸಿನಲ್ಲ ಇಟ್ಕೋ, ನನಗೇನು ಹೇಳ್ಬೇಕಾಗಿಲ್ಲ. ಹಾಗಲ್ಲ ಜ್ಯೋತಿ, ಅದು ಪರವಾಗಿಲ್ಲ ಕಾವೇರಿ, ನೀನ್ ಹೇಳಲಿಲ್ಲ ಅಂತ ನನಗೇನು ಬೇಸರ ಇಲ್ಲ. ಇಷ್ಟೇ ಆದ್ರೂ ನಮ್ ಬೇರೆ ಇರ್ತಾನೆ, ನೀನ್ ಪಡ್ತಿರೋ ವೇದನೆ ನೋಡಿ ಒಂದು ಕ್ಷಣ ನನ್ನ ನಾನೇ ಮರೆತು ನಿನ್ನ ಸ್ವಂತ ವಿಷಯದಲ್ಲಿ ತಲೆ ಹಾಕ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕಾವೇರಿ. ಜ್ಯೋತಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡವೆ. ಈ ಜಗತ್ತಿನಲ್ಲಿ ನನಗೆ ನೀನು ನನ್ನ ಮಕ್ಕಳು ಬಿಟ್ರೆ ನನ್ನವರಿಂದ ನನಗೆ ಬೇರೆ ಯಾರಿದ್ದಾರೆ? ನನಗೂ ಅವರಿಗೆ ಏನ್ ಸಂಬಂಧ ಅಂತ ಹೇಳ್ತೀನಿ. ನಾನು ಮೈಸೂರಿನಲ್ಲಿ ಬ್ಯಾಂಕ್ ಕೆಲಸದಲ್ಲಿದ್ದಾಗ ನನಗೂ ವಿಜಯ್ಗೂ ಪರಿಚಯ ಆಯಿತು. ಆ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೇಮವಾಗಿ ನಾವಿಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ವಿ. ಮದುವೆನೂ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ವಿ. ಒಂದಿನ ಅವರ ಬರ್ತೆ ಹತ್ರ ಬರ್ತಾ ಇದೆ ಅಂತ ನನ್ ಗೊತ್ತಾಯ್ತು. ಹುಟ್ಟಿದ ಹಬ್ಬದಿನ ಅವ್ರನ್ನ ವಿಶ್ ಮಾಡಿ ಸರ್ಪ್ರೈಸ್ ಮಾಡ್ಬೇಕು ಅಂತ ನಾನೇ ಅವ್ರ ರೂಮ್ಗೆ ಹೋದೆ. ಹಾಯ್. ಹಾಯ್. Many, many happy returns of the day. Thank you very much. ಹೌದು, ಇವತ್ತು ನನ್ನ ಹುಟ್ಟಿದಪ್ಪ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಕಾವೇರಿ ಗೊತ್ತಾಗುತ್ತೆ, ಬೇರೆ ಯಾರಿಗೆ ಗೊತ್ತಾಗುತ್ತೆ? ಅದು ನಿಜನೇ ಅನ್ನು. ಹೌದು, ನನ್ನ ಹುಟ್ಟಿದ ಬಗ್ಗೆ ಏನೋ ಗಿಫ್ಟ್ ಇಲ್ವಾ? ಐ ಆಮ್ ಸೋ ಸಾರಿ. ಗಿಫ್ಟ್ ಬೇಕಾ? ಗಿಫ್ಟ್ ಬೇಕಾ? ಏನ್ ಗಿಫ್ಟ್ ಬೇಕು? ಇಟ್ಟು ಬೇಡ ವಿಜಯ್, ಬೇಡ. ಕಾವೇರಿ,
ಇವತ್ತಿನ ಎಷ್ಟು ಮುದ್ದ ಕಾಣ್ತಾ ಇದೀವಿ ಗೊತ್ತಾ? ಸರ್ಪ್ರೈಸ್ ಕೊಡಬೇಕು ಅಂತ ಹೋದ ನಾನು ಉದ್ವೇಗದಲ್ಲಿ ಆ ಒಂದು ಕ್ಷಣ ಮೈ ಮರೆತೆ. ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ದೇಹಾನೂ ಅವರಿಗೆ ಅರ್ಪಿಸಿಬಿಟ್ಟೆ. ನನ್ನ ವಿಜಯ್ ಯಾವುದೇ ಕಾರಣಕ್ಕೂ ನನ್ನ ಕೈಬಿಡಲ್ಲ ಅಂತ ಸಂಪೂರ್ಣ ನಂಬಿಕೆ ಇತ್ತು. ಎರಡು ತಿಂಗಳು ಕಳೆದ ಮೇಲೆ ನನಗೊಂದು ನಿಜ ಗೊತ್ತಾಯಿತು. ನನ್ನ ವಿಜಯ್ ಪ್ರತಿರೂಪ ನನ್ನ ಹೊಟ್ಟೆಯಲ್ಲಿ ರೂಪುಗೊಳ್ತಿದೆ ಅಂತ ನಾನು ಆ ಮಗುಗೆ ಜನ್ಮ ಕೊಟ್ಟೆ. ಮತ್ತೆ ನಮ್ಮ ಯಜಮಾನಿ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ಯಾಕೆ ಸುಳ್ಳು ಹೇಳಿದೆ? ಅದಕ್ಕೂ ಒಂದು ಕಾರಣ ಇದೆ ಜ್ಯೋತಿ. ನಾನು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಒಂದಿನ ಗುರು ಸೂಪರ್ ಫಿಗರ್ ಬರ್ತಾ ಇದೆಯಮ್ಮ. ಇವಳ ಮದ್ವೆನೆ ಆಗದೆ ಇದ್ರು ತಾಯಿ ಆಗ್ತಿರೋ ಮಾಡ್ರನ್ ಏಜ್ ಕುಂತಿ ಕಣಮ್ಮ. ಇವಳು ಏನಾದ್ರೆ ನಮ್ಮ ಪೊಂಬೆ ಇದ್ದಂಗಿದ್ದಾಳೆ. ಹುಡುಗ ಹುಡುಗಿರು ಏನೇನೋ ಬಳಸೋ ಈ ಕಾಲದಲ್ಲಿ ನಿಯತ್ತಾಗಿ ಹೊಟ್ಟೆ ತುಂಬಿಸ್ಕೊಂಡಿರೋ ಮಹಾತಾಯಿ ಕಂಡ್ರ ಇವಳು. ಇಂಥ ಪತಿರೊತ್ತೆಗೆ ಕೈಯತ್ ಮುಗಿಬೇಕು, ಕೈಯತ್ ಮುಗಿಬೇಕು. ನೀವೇನೇ ಆಡ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅದಕ್ಕೆ ಉತ್ತರ ಕೊಡ್ತೀರಾ? ಒಂದೇನು ನೂರು ಕೇಳಿ. ನಿಮ್ಮಂತವರಿಗೆ ನೂರಾರು ಪ್ರಶ್ನೆ ಬೇಕಾಗಿಲ್ಲ, ಈ ಒಂದು ಪ್ರಶ್ನೆನೇ ಸಾಕು. ಅದೇನೊಂದು ಕೇಳಿ. ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದೇ ಸಲ ಸರಿಯಾದ ಉತ್ತರ ಕೊಡಬೇಕು. ಮೊದಲು ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ನೀವು ನಿಮ್ಮ ಜೀವನದಲ್ಲಿ ನೋಡಿರೋ ಒಂದೇ ಒಂದು ಪತಿವ್ರತೆ ಹೆಸರನ್ನ ಹೇಳ್ತೀರಾ? ಸೀತಾಮಾತೆ, ಸತ್ಯವಾನ್, ಸಾವಿತ್ರಿ, ಅರುಂಧತಿ. ಸೀತಾಮಾತೆ, ಇವರನ್ನ ನೀವು ನೋಡಿದ್ದೀರಾ? ಓ, ಟಿವಿ ಸೀರಿಯಲ್ ರಾಮಾಯಣದಲ್ಲಿ ಪ್ರತಿ ಭಾನುವಾರ ನೋಡಿದ್ದೀನಿ. ಸತ್ಯವಾನ್, ಸಾವಿತ್ರಿ, ಇವ್ರು ನಿಮ್ಗೆ ಗೊತ್ತಾ? ಪುಸ್ತಕದಲ್ಲೇ ಓದಿದ್ದೀನಿ. ನಿಮ್ಗೆ ಅರುಂಧತಿ? ನಮ್ಮಜ್ಜಿ ಕತೆಲೇ ಹೇಳಿದಾಳೆ. ಇಷ್ಟೇನಾ ನಿಮ್ಗೆ ಗೊತ್ತಿರೋ ಪತಿವ್ರತೆಯರು? ಮೇಡಮ್, ನೀವು ಕೇಳಿದ್ದು ಒಂದು ಪತಿವ್ರತೆನ, ನಾವು ಮೂರು ಜನರನ್ನು ಹೇಳಿದ್ದೀವಿ. ಈ ಮೂರು ಜನ ಬಿಟ್ರೆ ನಿಮ್ಗೆ ಬೇರೆ ಪತಿವ್ರತೆಯರೇ ಗೊತ್ತಿಲ್ವಾ? ಬೇರೆಯವರು ಇರ್ಬೋದು, ನೀವೇ ಹೇಳಿ. ಹೇಳ್ತೀನಿ. ನಾವು ಮಾಸಗಳು ಹೊತ್ತು ನಿಮ್ಗೆ ಜನ್ಮ ಕೊಟ್ಟ ತಾಯಿ ನಿಮ್ಮಮ್ಮ, ಆ ತಾಯಿ ಪತಿವ್ರತೆ ಅಲ್ವಾ? ನಿಮ್ಮ ಹೆತ್ತ ತಾಯಲ್ಲೇ ಪತಿವ್ರತೆಯನ್ನ ಕಾಣದೆ ಇರೋ ನೀವು ಬೇರೆ ಹೆಂಗಸರಲ್ಲಿ ಪತಿವ್ರತೆಯನ್ನು ನೋಡೋಕೆ ಹೇಗ್ರೋ ಸಾಧ್ಯ? ನಿಮ್ ಜನ್ಮಕ್ಕಿಷ್ಟು ಘಟನೆ ನಡೆದ ಮೇಲೆ ತುಂಬಾ ಯೋಚಿಸಿದೆ. ಈ ಜಗತ್ತಿನಲ್ಲಿ ಮದುವೆ ಆಗ್ತೇನೆ ಒಂದು ಹೆಣ್ಣು ತನ್ನ ಮಗುಗೆ ಜನ್ಮ ಕೊಟ್ರೆ ಈ ಸಮಾಜ ಅವಳಿಗೆ ಕೆಟ್ಟು ಹೋದವಳು ಒಂದು ಮುದ್ರೆ ಹಾಕೋದು ಮಾತ್ರ ಅಲ್ಲ, ಅವಳ ಮಗುನು ಕೆಟ್ಟು ಹೋದವಳಿಗೆ ಹುಟ್ಟಿದ ಮಗು ಅಂತ ಆಡ್ಕೋತಾರೆ. ನಾಗರಿಕರು ಅಂತ ಅನ್ನಿಸ್ಕೊಂಡ ಜನರು ಕೂಡ
ಗೂಬೆಗಳ ರೀತಿ ನೋಡಿ ರಣ ಹದ್ದುಗಳ ಹಾಗೆ ಕುಕ್ಕಿ ಕುಕ್ಕಿ ಕೊಲ್ತಾರೆ. ಇಂಥ ಅವಮಾನಗಳಿಂದ ರಕ್ಷಿಸ್ಕೊಳ್ಳಕ್ಕೆ ನಾನು ಈ ಊರಿಗೆ ಬಂದು ನನ್ನ ಗಂಡ ಬೈಕ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ್ರು ಅಂತ ಕಟ್ಟುಕತೆ ಹೇಳಿ ಈ ಜಗತ್ತನ್ನ ನಂಬಿಸ್ತೆ. ಕಾವೇರಿ, ಆ ಸ್ಕೌಂಡ್ರಲ್ ವಿಜಯ್ ನಿನ್ಗೆ ಎಂಥ ನಂಬಿಕೆ ದ್ರೋಹ ಮಾಡಿದ್ನೆ? ಕಾವೇರಿ, ನಿನ್ನ ಒಡಹುಟ್ಟದೊಳಗಿಂತ ಹೆಚ್ಚು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಸುಳ್ಳು ಅನ್ನೋದು ಸಿರಿನಲ್ಲಿ ಕಟ್ಕೊಂಡಿರೋ ಕೆಂಡದ ಹಾಗೆ. ಆ ಕೆಂಡ ಈಗಾಗಲೇ ನಿನ್ನನ್ನು ಸುಟ್ಟಿರೋದೇ ಸಾಕು. ಜೀವನ ಇಲ್ಲ, ನಿನ್ನ ಮದುವೆ ಆಗ್ದೇನೆ ಸುಳ್ಳು ಹೇಳ್ಕೊಂಡು ಇದೇ ಥರ ಬಾಳಕ್ಕಾಗತ್ತಾ? ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಜನಕ್ಕೆ ಗೊತ್ತಾದ್ರೆ ಆಗ್ಲಾದ್ರೂ ಈ ಸಮಾಜ ನಿನಗೆ ಆ ಮುದ್ರೆ ಹಾಕ್ತೇ ಇರುತ್ತಾ? ಅದಕ್ಕೆ ವಿಜಯ್ ಮದುವೆ ಮುಂಚೆ ನೀನು ಈ ವಿಷಯನ ಅವ್ರ ತಾಯಿ ಹತ್ರ ಹೇಳ್ಬಿಡು. ಇಲ್ಲದೇ ಇದ್ರೆ ಜೀವನ ಎಲ್ಲ ನೀನು ಹೀಗೆ ದುಃಖದಲ್ಲೇ ಕೊರಕ್ತಾ ಬಾಳ್ಬೇಕಾಗತ್ತೆ. ಕಾವೇರಿ ಬೇಡ, ಜ್ಯೋತಿ ಬೇಡ. ನನ್ನ ಜೀವನ ಹಾಳಾಯ್ತು ಅಂತ ಅವ್ರ ಜೀವನನೂ ಹಾಳು ಮಾಡೋದ್ರಲ್ಲಿ ಅರ್ಥ ಏನಿದೆಯೇ? ಅವರಾದ್ರೂ ಸಂತೋಷವಾಗಿರ್ಲಿ, ಬೇರೆಯವ್ರು ಸಂತೋಷವಾಗಿರ್ಲಿ ಅಂತ ನಿನ್ನ ಜೀವನನ ದುರಂತಕ್ಕೆ ತಳ್ಳೋದ್ರಲ್ಲಿ ಅರ್ಥ ಇದೆಯೇನೆ? ಅರ್ಥ ಇಲ್ಲದೆ ಇರಬಹುದು, ಆದರೆ ಅದರಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ನಿನ್ನ ಕೈ ಹಿಡಿಬೇಕಾದವನು ನಿನಗೆ ಮೋಸ ಮಾಡಿ ನಿನ್ನ ಕಣ್ಣು ಮುಂದೆನೆ ಬೇರೆಯವಳನ್ನ ಮದುವೆ ಆಗ್ತಾ ಇದ್ರೆ ನೀನು ಅದನ್ನ ನೋಡಿಕೊಂಡು ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯನಾ ಕಾವೇರಿ? ಪಾಲಿಗೆ ಬಂದಿದ್ದೆ ಪಂಚಾಮೃತ ಜ್ಯೋತಿ. ನನ್ನ ಸ್ವಾರ್ಥಕ್ಕಾಗಿ ನಡೆದು ಹೋದ ವಿಷಯನ ಮತ್ತೆ ಹೇಳಿ. ಈಗಾಗಲೇ ಸಣ್ಣ ಹೃದಯಗಾದಕ್ಕೊಳಗಾಗಿರೋ ಆ ಜಾನಕಮ್ಮ, ಹಸಮನೆಯರು ಸಂತೋಷದಲ್ಲಿ ವಿಹರಿಸ್ತಿರೋ ಆ ಗಂಗ, ಹೊಸ ಮನುಷ್ಯ ಆಗ್ತಿರೋ ವಿಜಯ್, ಇವರೆಲ್ಲರ ಮನಸ್ಸಿನ ಶಾಂತಿ ನೆಮ್ಮದಿ ಕಿತ್ಕೊಂಡು ನಾನು ಅವ್ರ ಬಾಳಿಗೆ ಬಿರುಗಾಳಿ ಆಗ್ಲ? ಕಾವೇರಿ ಬೇಡ, ಜ್ಯೋತಿ ಬೇಡ. ನನ್ನ ನೋವು ವೇದನೆ ನಾನೇ ಅನುಭವಿಸ್ಬೇಕು. ಹಾಗಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ಮರೀತೀನಿ. ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ನನ್ನ ಹತ್ರ ಈ ವಿಷಯ ಮಾತಾಡ್ಬೇಡ ಪ್ಲೀಸ್. ಪ್ರೀತಿಯ ಸುಮವ ಬಾಡಿಸಿ ಆಸೆಯ ಕನಸು ಕರಗಿಸಿ ನಿರ್ದಯಿ ಕಾವಿಧಿ ಆಟವಾಡಿದ ಪ್ರೇಮದ ಜೋಡಿಯ ಬೇರೆ ಮಾಡಿದ ಪ್ರೀತಿಯ ಸುಮವ ಬಾಡಿಸಿ ಆಸೆಯ ಕನಸು ಕರಗಿಸಿ ನಿರ್ದಯಿ ಕಾವಿಧಿ ಆಟವಾಡಿದ ಪ್ರೇಮದ ಜೋಡಿಯ ಬೇರೆ ಮಾಡಿದ ಹಗಲು ಇರುಳಾಗಿ ಆ ಕಾಲ ಓಡಿದೆ ನೆನಪು ಪ್ರತಿ ಕ್ಷಣವು ಬೆಂಬಿಡದೆ ಕಾಡಿದೆ ಒಲವು ಬರಿಯ ಕಥೆಯಾಯಿತೆ ದಿನವು ಸುಡುವ ವ್ಯಥೆಯಾಯಿತೆ ಸಂಗಾತಿಯ ಸನಿಹ ಭ್ರಮೆಯಾಗಿ ಅನುರಾಗದ ಸಿರಿಯು ಬರಿದಾಗಿ ಈ ಜೀವನ ಕಣ್ಣೀರಿನ ಕಡಲಾಗಿದೆ ಪ್ರೀತಿಯ
ಸುಮವ ಬಾಡಿಸಿ ಆಸೆಯ ಕನಸು ಕರಗಿಸಿ ನಿರ್ದಯಿ ಆವಿಧಿ ಆಟವಾಡಿದ ಪ್ರೇಮದ ಜೋಡಿಯ ಬೇರೆ ಮಾಡಿದ ಜಗವೆಲ್ಲ ಚೆಲುವಾದ ನಂದನ ಬೀಸಿ ಬಿರುಗಾಳಿ ಮರುಭೂಮಿ ದಿನ ನೊಂದ ಮನಕ್ಕೆ ನಗುವೆಲ್ಲಿ ಒದುಮೆ ಕಥೆಗೆ ಕೊನೆಯಲ್ಲಿ ಮಾತಿಲ್ಲದ ಹಾಡು ಎದೆಯಲ್ಲಿ ಸುಖ ಶಾಂತಿಯ ಜಾಡು ಇದೆಯಲ್ಲಿ ಈ ಜೀವನ ಬರಿ ಮಾಯದ ಒಗಟಾಗಿದೆ ಪ್ರೀತಿಯ ಸುಮವ ಬಾಡಿಸಿ ಆಸೆಯ ಕನಸು ಕರಗಿಸಿ ನಿರ್ದಯಿ ಆವಿಧಿ ಆಟವಾಡಿದ ಪ್ರೇಮದ ಜೋಡಿಯ ಬೇರೆ ಮಾಡಿದ ಪ್ರೀತಿಯ ಸುಮವ ಬಾಡಿಸಿ ಆಸೆಯ ಕನಸು ಕರಗಿಸಿ ನಿರ್ದಯಿ ಆವಿಧಿ ಆಟವಾಡಿದ ಪ್ರೇಮದ ಜೋಡಿಯ ಬೇರೆ ಮಾಡಿದ ಇದೇ ನಡೆದ ಕತೆ ಶಾಂತಿ ಜಾನಕಮ್ಮ ಒಂದ್ ವೇಳೆ ಇವತ್ತು ನೀವು ಮನೆಗೆ ಹೋಗೋದಾದ್ರೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಮ್ಮ ರೀ ಜಾನಕಮ್ಮ ವಿಜಯ್ ಬರ್ಬೇಕಲ್ರಿ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅವ್ನ್ ಏನ್ರಿ ಗೊತ್ತು ಅವ್ನ್ ಬರಕ್ ಹೊತ್ತಾಗತ್ತೆ ಅವ್ನ್ ಬರೋದ್ರೊಳಗೆ ನಾವೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ರಿ ಶಾಂತಮ್ಮ ತಗೊಳ್ಳಿ ಬಿಲ್ ಕಟ್ಬಿಟ್ಟು ಬಂದ್ಬಿಡಿ ಹೋಗ್ರಿ ಮಾಮ ಜೊತೆ ಮದ್ವೆಗೆ ಎರಡು ದಿವಸ ಮುಂಚಿತವಾಗಿ ಕಾವೇರಿನೂ ಹೇಮನೂ ಬರ್ತಾರೆ ಅವ್ರ ಜೊತೆ ನೀನು ಖಂಡಿತ ಬರಬೇಕು ಯಾಕಮ್ಮ ಜ್ಯೋತಿ ನಾನ್ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ಹೇಳಮ್ಮ ಈ ಪರಿಸ್ಥಿತಿಲಿ ಹೇಳೋದೋ ಬೇಡವೋ ಅಂತ ತುಂಬಾ ಯೋಚಿಸ್ದೆ ಆದ್ರೆ ಬೇರೆ ದಾರಿನೇ ಇಲ್ಲದೆ ಪರವಾಗಿಲ್ಲಮ್ಮ ಹೇಳು ನಿಮ್ ಮಗ ವಿಜಯ್ ಮದ್ವೆ ನಡೆಯೋಕ್ ಸಾಧ್ಯ ಇಲ್ಲಮ್ಮ ಜ್ಯೋತಿ ಹೌದಮ್ಮ ಈಗಾಗ್ಲೇ ನಿಮ್ ಮಗನ್ಗೆ ಒಂದ್ ಮಗು ಇದೆ ಏನ್ ಹೇಳ್ತಾ ಇದೀಯಾ ನಿಜ ಅಮ್ಮ ನಿಮ್ಮ ಪ್ರೀತಿ ಸಲಿಗೆ ಹಂಚ್ಕೊಂಡಿರೋ ಆ ಹೇಮನೆ ನಿಮ್ ಮಗನ ಹುಟ್ಟಿರೋ ಮಗು ಆ ಕಾವೇರಿ ಬೇರೆ ಯಾರೋ ಅಲ್ಲ ಮದ್ವೆನೇ ಆಗದೆ ಇರೋ ನಿಮ್ ಮಗನ ಹೆಂಡತಿ ನಿಮ್ಮ ಸೊಸೆ ಜ್ಯೋತಿ ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಇದೆಲ್ಲ ಸುಳ್ಳು ಸುಳ್ಳು ಹೇಳಿ ನನಗೇನಮ್ಮ ಪ್ರಯೋಜನ ಜೀವನದಲ್ಲಿ ನಿಮ್ಮ ಮಗನಿಂದ ಮೋಸ ಹೋದ ಕಾವೇರಿಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇದನ್ನ ನಂಬ್ತೀನಿ ಅಂತ ತಿಳ್ಕೊಂಡಿದ್ಯಾ ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ದೆ ನಂಬೋದು ಬಿಡೋದು ನಿಮ್ಮ ಬಿಟ್ಟಿತ್ತು ವಿಜಯ್ ನನ್ ಮಗ ತುಂಬಾ ಒಳ್ಳೆಯವನು ಶ್ರೀರಾಮಚಂದ್ರ ಅಂತ ನಂಬಿದ್ದೆ ಅದನ್ನ ಸುಳ್ಳು ಮಾಡ್ಬಿಟ್ಟಿಯಲ್ಲೋ ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಈ ತಾಯಿಗೆ ನಿನ್ ಸುಳ್ಳು ಹೇಳಿ ಬಂದ್ಸಿ ನಮಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೋ ನೀನ್ ಏನ್ ಹೇಳ್ತಾ ಇದ್ದೆ ನಂಗೆ ಒಂದು ಅರ್ಥ ಆಗ್ತಲ್ಲ ದಯವಿಟ್ಟು ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ಬೇಕಾ ಹೇಳ್ತೀನಿ ಅದಕ್ಕೆ ಮುಂಚೆ ನನ್ ಪ್ರಶ್ನೆಗೆ ಉತ್ತರ ಕೊಡು ನಿನಗೂ ಆ ಕಾವೇರಿಗೆ ಏನು ಸಂಬಂಧ ಯಾವ ಸಂಬಂಧನೂ ಇಲ್ಲ ವಿಜಯ್ ಮತ್ತೆ ಸುಳ್ಳು ಹೇಳಿ ಒಂದ್ಸಕ್ ನೋಡ್ಬೇಡ ನಾನು ಎಲ್ಲ ವಿಷಯನೂ ತಿಳ್ಕೊಂಡೆ ಬಂದಿದ್ದೀನಿ ಆ ಹೇಮ ನಿನಗೂ ಕಾವೇರಿಗೆ ಹುಟ್ಟರೆ ಮಗು ತಾನೆ ಹೇಳ್ತಿರೋದು ಹೇಮ ನನ್ ಮಗಳ ವಿಜಯ್ ಏನು ಗೊತ್ತಿಲ್ಲದವನಾಗಿ ನಾಟಕ ಮಾಡ್ಬೇಡ ಯಾವುದೇ ಬಿಕಾರಿ ಹೆಣ್ಣನ್ನು ಕರ್ಕೊಂಡು ಬಂದು ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು ನಾನು ಬೇಡ ಅಂತಿರ್ಲಿಲ್ಲ ಸಂತೋಷ ಪಡ್ತಿದ್ದೆ ಆದ್ರೆ ಒಂದ್ ಹೆಣ್ಣನ್ ನಂಬಿಸಿ ಅವಳಗೊಂದು ಮಗುನ ಕೊಟ್ಟು ಅವಳ ಜೀವನ ಹಾಳು ಮಾಡಿ ಈಗ ಇನ್ನೊಂದ್ ಹೆಣ್ಣನ್ ಕುತ್ತಿಗೆ ತಾಳಿ ಕಟ್ಟೋಕೆ ನಿನ್ಗೆ ಎಷ್ಟೋ ಧೈರ್ಯ ನಿನ್ ತಾಯಿಯಾಗಿ ಹೇಳ್ತಾ ಇದ್ದೀನಿ ವಿಜಯ್ ಈಗಲೂ ನಿನ್ ತಪ್ಪನ್ ತಿದ್ಕೊಳ್ಳಕ್ ಒಂದೇ ಒಂದ್ ಅವಕಾಶ ಇದೆ ಚೆನ್ನಾಗಿ ಯೋಚನೆ ಮಾಡು ಒಂದ್ ಹೆಣ್ಣಿನ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಆ ಕಣ್ಣೀರ ಬೆಂಕಿಯಾಗಿ ನಮ್ಮನ್ನ ಸುಟ್ಟು ಬೂದಿ ಮಾಡುತ್ತೆ
ಅವಳ ಸಂತಾನ ತಮಗೆ ಶಾಪವಾಗಿ ತಮ್ಮ ವಂಶನ್ನ ನಿರ್ವಂಶ ಮಾಡಿಬಿಡುತ್ತೆ. ನೀನು ಈತನ ಆಸ್ಪತ್ರೆಯಿಂದ ಬಂದಿದ್ಯ, ವಿಷಯ ಏನಂತ ಗೊತ್ತಾಗ್ತದೆ. ಸುಮ್ಮನೆ ಅವಶ್ಯಪಟ್ಟು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಏನ್ ನಡೀತ ಅಂತ ಹೇಳ್ತೀನಿ. ನಾನು ಮೈಸೂರಲ್ಲಿದ್ದಾಗ ನಾನು ಕಾವೇರಿ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತೆ. ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರಿ. ತೀರ್ಮಾನ ಮಾಡಿದ್ಮೇಲೆ ಮದುವೆ ಯಾಕೋ ಮಾಡ್ಕೊಳ್ಳಿಲ್ಲ? ಯಾಕೆಂದ್ರೆ ಅವಳು ನನ್ನ ಪ್ರೇಮ ಅನುರಾಗಕ್ಕಿಂತ ಅವಳ ತಂದೆ ಪ್ರೀತಿ ವಾತ್ಸಲ್ಯನ ಹೆಚ್ಚಾಗುತ್ತಮ್ಮ. ಅವಳಾಗೆ ನನ್ನ ಕೈ ಬಿಟ್ಲು. ನಾನು ಇದನ್ನ ನಂಬಬೇಕು ಅಂತ್ಯಾ? ಅಮ್ಮ, ನೀ ನಂಬಿದ್ರೆ ನಂಬೋ, ಬಿಟ್ರೆ ಬಿಡು. ನಾನು ಹೇಳ್ತಾ ಇರೋದಂತೂ ಸತ್ಯ. ಈ ವಿಷಯ ನೀನು ತಿಳಿಸ್ಬೇಕು ಅನ್ನಷ್ಟರಲ್ಲಿ ಊರಿಂದ ಟೆಲಿಗ್ರಾಮ್ ಬಂದಿದೆ, ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ ಹುಟ್ಟದ್ಲು. ಅವಳು ಊರಿಗೆ ಹೋದೊಂದು ವಾರಕ್ಕೆ ಅವಳಿಂದ ನನಗೊಂದು ಕಾಗದ ಬಂತು. ಪ್ರೀತಿಯ ವಿಜಯ್, ನನ್ನ ನಿರೀಕ್ಷೆಯಲ್ಲಿರುವ ನಿಮಗೆ ನನ್ನ ಈ ಪತ್ರ ಆಶ್ಚರ್ಯ ನಿರಾಶೆಯನ್ನು ಉಂಟು ಮಾಡಬಹುದು. ದಯವಿಟ್ಟು ಕ್ಷಮಿಸಿ. ಊರಿಗೆ ಬಂದಾಗ ನನ್ನ ತಂದೆ ಹಾಸಿಗೆ ಹಿಡಿದು ಸಾವಿನ ಅಂಜಿನಲ್ಲಿದ್ದರು. ಅವರ ಆಸ್ಪತ್ರೆಗೆ ಸೇರಿದ ತಕ್ಷಣ ನನ್ನ ಮದುವೆ ನಿಶ್ಚಯಿಸಿ ತಾವು ನಿಶ್ಚಯಿಸಿದ ವರನನ್ನೇ ಮದುವೆ ಆಗಬೇಕೆಂದು ಹೇಳಿದರು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ನನ್ನ ತಂದೆಯ ಒಂದೇ ಒಂದು ಕೊನೆ ಆಸೆಗೆ ನಾನು ಸ್ಪಂದಿಸಲೇಬೇಕಾಯಿತು. ವಿಜಯ್, ಎಲ್ಲ ಪ್ರೇಮ ಕಥೆಗಳ ಅಂತ್ಯ ವಿಷಾದ ಎನ್ನುವುದು ಚರ್ವಿದ ಚರ್ವಣ. ಹಾಗೆಯೇ ನಿಧಿ ನಿಮ್ಮ ಬಾಳಲ್ಲೂ ತನ್ನ ಜಯ ಸಾಧಿಸಿತು. ನಿಮ್ಮ ಬಾಳೆಂಬ ಬೆಳಕಿನ ಮುಂದೆ ಮೋಡವಾಗಿ ಬಂದು ಹೋಗುತ್ತಿದ್ದೇನೆ. ಮೋಡ ಮರೆಯಾದ ಮೇಲೆ ಮತ್ತೆ ಬೆಳಕು ಮೂಡಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲೂ ಹೊಸ ಬೆಳಕು ಮೂಡಲಿ ಎನ್ನುವುದೇ ನನ್ನ ಹಾರೈಕೆ. ದಯವಿಟ್ಟು ನನ್ನನ್ನು ಮರೆತು ನೀವು ಸಂತೋಷವಾಗಿರಬೇಕೆಂಬುದೇ ನನ್ನ ಬಯಕೆ. ಇನ್ನೊಮ್ಮೆ ಕ್ಷಮೆ ಯಾಚಿಸುತ್ತ ನಿಮ್ಮ ಪ್ರೀತಿಯ ಕಾವೇರಿ. ಕಾವೇರಿ 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 ಕಾವೇರಿ. ಈ ಕಾಗದ ಬಂದ ತಕ್ಷಣ ನೀರೋಗಳ ಹತ್ರ ಮಾತಾಡ್ಬೇಕು ಅಂತ ನಾನೇ ಅವ್ರಿಗೆ ಹೋಗ್ಬೋದೆ. ದಯವಿಟ್ಟು ನನ್ನ ಕ್ಷಮಿಸಿ ವಿಜಯ್, ಪ್ಲೀಸ್ ನನ್ನ ಮರೆತು ಬಿಡಿ. ನನ್ನನ್ನು ಮರೆತು ಬಿಡು ಅಂತ ಹೇಳೋದು ನಿನಗೆ ಸುಲಭ ಕಾವೇರಿ, ಆದರೆ ನಿನ್ನನ್ನು ಬಿಟ್ಟು ನನ್ನಿಂದ ಬದುಕಕ್ಕಾಗಲ್ಲ. ಜೀವನ ಇಲ್ಲ ಕಾವೇರಿ. ವಿಜಯ್, ಎಲ್ಲ ಪ್ರೇಮಿಗಳ ಜೀವನದಲ್ಲೂ ಇಂಥ ಕ್ಷಣಗಳು ಒಂದಲ್ಲ ಒಂದ್ಸಲ ಬಂದೇ ಬರುತ್ತೆ. ಒಬ್ರು ಇಲ್ಲದೆ ಹೋದ್ರೆ ಇನ್ನೊಬ್ರು ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಭಾವನೆ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಪ್ರತಿಯೊಬ್ಬರು ಅನುಭವಿಸ್ತಾರೆ. ಎಲ್ಲ ಪ್ರೇಮಿಗಳು ಒಂದಾಗೋಕೆ ಹಲವು ಸಲ ಸಾಧ್ಯ ಆಗಲ್ಲ. ಹಾಗೆ ಒಂದಾಗದ ಮಾತ್ರಕ್ಕೆ ಅವರ ಜೀವನ ಅಲ್ಲಿಗೆ ಮುಗಿದು ಹೋಗಲ್ಲ ವಿಜಯ್. ದಯವಿಟ್ಟು ನನ್ನ ಮಾತು ಕೇಳು. ನೋಡು, ಯಾವುದೊಂದು ಸೆಂಟಿಮೆಂಟ್ ಒಳಗಾಗಿ ಪವಿತ್ರವಾದ ನಮ್ಮಿಬ್ಬರ ಪ್ರೇಮನ ಬಲಿಕೊಳ್ಬೇಡ. ವಿಜಯ್, ನಾನು ಇಲ್ಲಿಗೆ ಬಂದಾಗ ನಮ್ಮ ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರಿಗೇನಾದರೂ ಅನಾಹುತ ಸಂಭವಿಸಿದ್ರೆ ನಾನು ಅನಾಥಲಾಗ್ತೀನಿ ಅಂತ ಯೋಚಿಸಿ ನನ್ನ ಸೋದರ ಮಾವನ ಜೊತೆ ನನ್ನ ಮದುವೆ ನಿಶ್ಚಯ ಮಾಡಿದ್ರು. ನಾನು ಎಷ್ಟೋ ಸಲ ಹೇಳಿ ನೋಡಿದೆ, ತುಂಬ ಪ್ರಯತ್ನನೂ ಪಟ್ಟೆ, ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ.
ಬೇರೆ ಮದುವೆ ಆಗೋದಂತಲೇ ನೀನು ಹೇಳ್ತಾರಲ್ಲ. ಹೌದು ವಿಜಯ್, ನನಗೆ ಬೇರೆ ದಾರಿನೇ ಇಲ್ಲ. ಕವರಿ ತುಡುಕಿ ಏನು ನಿರ್ಧಾರ ತಗೋಬೇಡ. ನಾನಿಬ್ರು ತಂದೆ ಹತ್ರ ಹೋಗೋಣ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಒಂದ್ ವೇಳೆ ಅವ್ರು ಒಪ್ಪತ್ತಾ ಇದ್ರು ನಿನ್ ಕೂತೀರಿ, ನಾನು ತಾಳಿ ಕಟ್ತೀನಿ. ತುಡುಕ್ಬೇಡ ಪ್ಲೀಸ್. ನಮ್ಗೆ ಅರಿವಿಲ್ದೇ ಇರೋ ಹಾಗೆ ಆ ಹಂತ ಮೇರೆ ಹೋಗಿದೆ. ಈಗ ಆ ಹಂತನೂ ಮೇರೆ ನನ್ನ ತಂದೆ ಮಾತಿನ ಮೇರೆ ನಡೆಯೋಕೆ ನಾನು ಇಷ್ಟಪಡೋದಿಲ್ಲ. ಅವರಿಷ್ಟನೇ ನನ್ನಿಷ್ಟ. ಅಂದ್ರೆ ಏನಿಲ್ವಾ? ಹಿಂದೆ ನನ್ನಿಂದ ದೂರವಾದ ಕಾವೇರಿನ ಈಗ ನಿಮ್ಮನ್ನ ನೋಡ್ತಾ ಇರೋದು. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ರೆ ಮಗುಗೆ ಒಬ್ಬ ತಂದೆ ಬೇಕು ಅನ್ನೋ ಕಾರಣದಿಂದ, ಅವಳ ಬಾಳಿಗೂ ಆಸರೆ ಬೇಕು ಅನ್ನೋ ಆಸೆಯಿಂದ ಈ ನಾಟಕ ಆಡ್ತಿದ್ದಾಳೆ. ಆ ತಂದೆ ಸ್ಥಾನಕ್ಕೆ ನನ್ನ ಬಲಿ ಪಶು ಹೋಗ್ತಾಳಕ್ ನೋಡ್ತಾ ಇದ್ದಾಳಮ್ಮ. ಜೀವನದಲ್ಲಿ ಮದುವೆನೇ ಮಾಡ್ಕೋಬಾರ್ದು. ಅವಳ ನಿಟ್ಟಿನಲ್ಲಿ ಕಾಲ ಕಳಿಬೇಕು ಅಂತಿದ್ದ ನಾನು ಈ ಮದುವೆಗೆ ಯಾತಕ್ಕೋಸ್ಕರ ಒಪ್ಪಿಕೊಂಡೆ ಗೊತ್ತಾ? ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ, ನೀನು ಆನಂದವಾಗಿರಬೇಕು ಅನ್ನೋ ದೃಷ್ಟಿಯಿಂದ. ನೋಡಮ್ಮ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕನ್ಕರ ಪಟ್ಟು ದಯವಿಟ್ಟು ಕಾವೇರಿಗೆ ಮಾತ್ರ ಮದುವೆ ಆಗೋದು ಹೇಳ್ಬೇಡಮ್ಮ. ಕಾವೇರಿ, ನಿನ್ನ ಬಗ್ಗೆ ಕೇಳಿ ಕನ್ಕರ ಪಟ್ಟಿದ್ದೆ. ಒಂದು ಹೆಣ್ಣಾಗಿ ನಿನ್ನ ನೋವಿಗೆ ನಾನು ಸಂಕಟ ಪಟ್ಟಿದ್ದೆ, ಆದ್ರೆ ನೀನೇ ನಮಗೆ ಮುಳ್ಳಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನನ್ನ ಮಗನ ಮದುವೆನ ಮುರ್ದ ಹಾಕ್ಬೇಕು ಅಂತ ತಾನೆ ನಿನ್ ಜ್ಯೋತಿ ಹತ್ರ ಹೇಮ ನನ್ನ ಮಗನ ಹುಟ್ಟಿರೋ ಮಗು ಅಂತ ಹೇಳಿದ್ದು? ಆತರ ನಾನು ಯಾರ ಹತ್ರನು ಹೇಳಿಲ್ಲಮ್ಮ. ನೋಡು ಕಾವೇರಿ, ವಯಸ್ಸಿನ ಬಿಸಿನಲ್ಲಿ ನೀವಿಬ್ರು ಒಬ್ಬರೊಬ್ರು ಪ್ರೀತಿಸಿರ್ಬಹುದು, ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ಬಹುದು, ಆದ್ರೆ ಅದೆಲ್ಲ ಮುಗ್ದು ಹೋದ ಕತೆ. ಆ ಒಂದು ಕಾರಣ ಇಟ್ಕೊಂಡು ನೀನ್ ಯಾರಿಗೂ ಹುಟ್ಟಿದ ಮಗು ತಂದು ನನ್ನ ಮಗನ ಹುಟ್ಟಿದ್ದು ಅಂತ ಹೇಳ್ತೀಯ? ಆ ಮಗು ಅವನ್ನೇ ತಂದೆ ಮಾಡ್ಬೇಕು ಅಂತ ನೋಡ್ತಿದ್ಯಲ್ಲ, ನಿನಗೆ ಬೇರೆ ಯಾರು ಸಿಕ್ಲಿಲ್ವಾ? ನನ್ನ ಮಗನೇ ನಿನಗೆ ಸಿಕ್ಕಿದ್ದು. ಅಮ್ಮ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮಗನ ಪ್ರೀತಿಸ್ತಾ ಇದ್ದವಳು ನಿನ್ ತಂದೆ ಬೇರೆ ಮದುವೆ ನಿಶ್ಚಯ ಮಾಡಿದ ತಕ್ಷಣ ನನ್ನ ಮಗನಿಗೆ ಈ ಕಾಗ್ದ ಬರ್ದಲ್ಲ? ನಿಜ, ಈ ಕಾಗ್ದ ಬರ್ತಿತ್ತು ನಾನು. ಕಾವೇರಿ, ನಿನ್ ತಂದೆ ಕೊನೆ ಆಸೆ ನೆರವೇರಿಸ್ಬೇಕು ಅಂತ ಒಂದೇ ಒಂದು ರೂಪಾಯಿ ಖರ್ಚು ಮಾಡಿ ಕೇವಲ ಒಂದು ಪತ್ರ ಬರೆದು ನನ್ನ ಮಗನೇ ಕೈ ಬಿಟ್ಬಿಟ್ಟೆ. ಆದ್ರೆ ನಿನ್ನಿಂದ ಮೋಸ ಹೋದ ನನ್ನ ಮಗ ತನ್ನ ದುಃಖನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇಷ್ಟು ವರ್ಷಗಳ ಕಾಲ ಎಂಥ ವೇದನೆ ಅನುಭವಿಸ್ತಾ ಇದ್ದಾನೆ ಅಂತ ನಿನಗೆ ಗೊತ್ತು. ಅವನ ಮದುವೆ ಮಾಡ್ಕೊಂತ 5 ವರ್ಷಗಳಿಂದ ನಾನು ಎಷ್ಟೋ ಸಲ ಕಾಡಿ ಬೇಡಿದ್ರು ಅವನು ಒಪ್ಕೊಳ್ಳಿಲ್ಲ. ಕೊನೆಗೆ ಎಷ್ಟೋ ಕಷ್ಟಪಟ್ಟು ನಾನು ಅವನ ಒಪ್ಸಿದ್ದೀನಿ. ಹತ್ರ ಬಂದಿರೋ ಈ ಮದುವೆನ ನೀನ್ ಮುರ್ದಾಕಕ್ ನೋಡಿದ್ರೆ ನಾನು ಸುಮ್ಮಿರಲ್ಲ. ಕಾವೇರಿ, ಪ್ರೀತಿ ಪ್ರೇಮಕ್ಕಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡೋ ಎಷ್ಟೋ ಹೆಣ್ಣುಗಳ ಬಗ್ಗೆ ನಾನು ಕೇಳಿದ್ದೀನಿ.
ಮುತ್ತೈದೆ ಬಯಸೋ ತಾಳಿ ಕುಂಕುಮ ಭಾಗ್ಯಕ್ಕಾಗಿ ಯಾವ ತ್ಯಾಗ ಬೇಕಾದರೂ ಮಾಡಕ್ ಸಿದ್ಧವಾಗಿರೋ ಹೆಣ್ಣುಗಳಿರೋ ಈ ಭೂಮಿಲಿ ಭಾರತ ನಾರಿಗೆ ಒಂದು ಪವಿತ್ರವಾದ ಸ್ಥಾನ ಇದೆ, ಗೌರವ ಇದೆ. ನಾನು ಅಂಥ ಒಂದು ಹೆಣ್ಣು ಕುಲದಲ್ಲಿ ಹುಟ್ಟೋಳು ಅಂತ ಹೆಮ್ಮೆ ಪಡ್ತಿದ್ದೆ. ನಿನ್ನ ಸ್ವಾರ್ಥಕ್ಕಾಗಿ ಯಾರಿಗೋ ಹುಟ್ಟಿದ ಆ ಮಗುಗೆ ಒಬ್ಬ ಒಳ್ಳೆ ತಂದೆ ಬೇಕು ಅನ್ನೋ ಕಾರಣಕ್ಕೋಸ್ಕರ, ನಿನ್ ಜೀವನಕ್ಕೆ ಒಂದು ಭದ್ರವಾದ ನೆಲೆ ಕಂಡುಕೊಳ್ಳೋಕ್ಕೋಸ್ಕರ ಈ ಕೆಟ್ಟ ರೀತಿಲಿ ನಿನ್ ಪ್ರಯತ್ನ ಪಡ್ತಿರೋದನ್ನ ನೋಡ್ತಿದ್ರೆ ಇಂಥ ಹೆಣ್ಣು ಕುಲದಲ್ಲ ನಾನು ಹುಟ್ಟಿದ್ದು ಅಂತ ಹೆಣ್ಣು ಕುಲದ ಮೇಲೆ ನನಗೆ ಅಸಹ್ಯ ಬರ್ತಾ ಇದೆ. ಕಾವೇರಿ, ಒಬ್ಬ ತಾಯಿಯಾಗಿ ನಿನ್ನ ಹತ್ರ ಅಂಗಲಾಚಿ ಬೇಡ್ಕೋತೀನಿ. ದಯವಿಟ್ಟು ನೀನು ನನ್ನ ಮಗನ ಬಾಳಲ್ಲಿ ಮತ್ತೆ ಪ್ರವೇಶಿಸಬೇಡ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ. ಕಾವೇರಿ, ನೀನು ನಿನ್ನ ಮಗು ಸುಖವಾಗಿ ಜೀವನ ಮಾಡೋಕ್ಕೆ ಹಣ ಬೇಕಾದ್ರೆ ನಾನು ಕೊಡ್ತೀನಿ. ತಗೋ ಈ ಹಣನ, ನನ್ನ ಮಗ ವಿಜಯ್ ಮದುವೆಗೆ ಅಂತ ಇಟ್ಟಿದ್ದೆ. ಮದುವೆನ ಭರ್ಜರಿಯಾಗಿ ಮಾಡದೇ ಇದ್ರು ನಿರಾಡಂಬರವಾಗಿ ಮಾಡ್ತೀನಿ. ನಿನಗಿನ್ನೂ ಹಣ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ. ತಗೋ ಹಣನ. ಹಣಕ್ಕಾಗಿ ಹೆಂಡತನನ ತಾಯಿತನನ ಮಾರ್ಕೊಳ್ಳೋ ಎಷ್ಟೋ ಹೆಣ್ಣುಗಳನ್ನ ನೀವು ನೋಡಿರಬಹುದು, ಆದರೆ ನಾನು ಆ ಜಾತಿಗೆ ಸೇರಿದೋಳಲ್ಲ. ಹಾಗಾದ್ರೆ ನೀನ್ ನನ್ನ ಮಗನ್ ಬಿಡಲ್ಲ ಅಂತೀಯಾ? ನೋಡ್ಕಾವೇರಿ, ಯಾವುದೇ ಕಾರಣಕ್ಕೂ ನೀನ್ ನನ್ನ ಮಗನ ಮದುವೆನ ಹಾಳು ಮಾಡಕ್ ನೋಡಿದ್ರೆ ಅವನ್ ಹೆತ್ತ ತಾಯಿಯಾಗಿ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಹೆತ್ತವರಾಗಿ ನೀವು ನಿಮ್ಮ ಮಗನ ಎಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ವಿಜಯನ ಆರಾಧಿಸ್ತೀನಿ. ನನ್ನ ವಿಜಯ ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಪ್ರತಿ ಕ್ಷಣಾನು ಆ ದೇವರನ್ನ ಪ್ರಾರ್ಥಿಸ್ತೀನಿ. ನಿಮಗಿಂತ ಹೆಚ್ಚಾಗಿ ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ನನ್ನ ವಿಜಯನ ಪ್ರೀತಿಸಿದ್ದರಿಂದಲೇ ಇವತ್ತು ನನಗೆ ಈ ಗದಿ ಬಂದಿತ್ತು. ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ಅಲ್ಲ? ಹಿರಿ ಒಂದು ನಿಮಿಷ. ನಮ್ಮೆಲ್ಲ ದ್ವೇಷ ಬಂದಿರಬೇಕು. ನಾನು ಕಂಡ ಕನಸೆಲ್ಲ ಚೂರು ಚೂರಾಗೋಯ್ತು. ಏನಾಯ್ತು ಕಾವೇರಿ? ನಾವು ಪ್ರೀತಿಸ್ತಿದ್ದ ವಿಷಯನ ನಿಮ್ಗೆ ಹೇಳಿ ನಿಮ್ಮ ಆಶೀರ್ವಾದ ಪಡೆದು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ವಿ. ನಿಮ್ಮ ಹತ್ರ ನನ್ನನ್ನು ಕರ್ಕೊಂಡ್ಬರಬೇಕು ಅಂತ ವಿಜಯ್ ನಿಶ್ಚಯಿಸಿದ್ದಾಗಲೇ ಊರಿಂದ ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದು ನಾನು ಊರಿಗೆ ಹೋದೆ. ನಾನು ಊರಲ್ಲಿದ್ದಾಗ ಕಾವೇರಿ, ಇವತ್ತಿನ ಎಷ್ಟು ಉದ್ದ ಕಾಣ್ತಾ ಇದೀವಿ ಗೊತ್ತಾ? Thank you.
ಮೈ ಗಾಡ್ ಯು ಸಿ ಡಾಕ್ಟರ್ ಬ್ಲಡ್ ರಿಪೋರ್ಟ್ಸು ಬೋನ್ ಮ್ಯಾರೋ ರಿಪೋರ್ಟ್ಸು ಇದನ್ನೆಲ್ಲ ನೋಡಿದಾಗ ಪೇಷಂಟ್ಗೆ ಅಕ್ಯೂಟ್ ಲಿಪೋಟಿಕ್ ಲುಕೇಮಿಯಾ ಇರೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಎಸ್ ಡಾಕ್ಟರ್ ಪೇಷಂಟ್ನ ಪ್ರೈಮರಿ ಚೆಕಪ್ ಮಾಡಿದಾಗಲೇ ಅನ್ನಿಸ್ತು ಅದಕ್ಕೆ ಡೀಟೇಲ್ ಚೆಕಪ್ ಮಾಡಿಸ್ತೆ ಡಾಕ್ಟರ್ ಇದಿನ್ನೂ ತುಂಬ ಬಿಗಿನಿಂಗ್ ಸ್ಟೇಜ್ನಲ್ಲೇ ಇರೋದ್ರಿಂದ ಇದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪ್ರಪೋಸ್ ಮಾಡೋದೇ ಒಳ್ಳೇದು ವಾಟ್ ಯು ಸೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸೋಷ್ಟು ಅನುಕೂಲ ಆ ಹುಡುಗಿಗೆ ಇಲ್ಲ ಅನ್ಸುತ್ತೆ ಜೊತೆಗೆ ಪೇಷಂಟ್ಗೆ ಈ ವಿಷಯ ಹೇಳಿದ್ರೆ ಗಾಬರಿನೂ ಆಗಬಹುದು ಎಸ್ ಕಮ್ ಇನ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಥ್ಯಾಂಕ್ ಯು ನಿಮ್ ಟೆಸ್ಟ್ ರಿಪೋರ್ಟ್ಸ್ ಬಂದಿದೆ ಅದನ್ನೇ ನೋಡ್ತಾ ಇದ್ವಿ ನನಗೇನು ಕಾಯಿಲೆ ಡಾಕ್ಟರ್ ನನಗೇನಾಗಿದೆ ಹೇಳಿ ಡಾಕ್ಟರ್ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ಬ್ಲಡ್ ಟೆಸ್ಟು ಬೋನ್ ಮ್ಯಾರೋ ಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ನಿಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕ್ರಮವಾಗಿ ಕಡಿಮೆ ಆಗ್ತಾ ಬರ್ತಾ ಇರೋದು ಕಂಡು ಬರ್ತಾ ಇದೆ ಪರವಾಗಿಲ್ಲ ಹೇಳಿ ಡಾಕ್ಟರ್ ನನಗೇನಾಗಿದೆ ಅಂತ ನಾನು ಹೇಳದ್ನಲ್ಲ ನೀವು ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ ಅಂತ ಡಾಕ್ಟರ್ ನನಗೇನು ಕಾಯಿಲೆ ಅಂತ ನೀವು ಯಾಕೆ ಹೇಳ್ತಿಲ್ಲ ಹೇಳ್ತೀನಿ ಬಟ್ ಐ ಆಮ್ ಸಾರಿ ಟು ಟೆಲ್ ಯು ನೀವು ಲುಕೇಮಿಯಾ ಪೇಷಂಟ್ ಗಾಬರಿ ಆಗಬೇಡಿ ಮಿಸ್ ಕಾವೇರಿ ನಿಮಗೆ ಅಕ್ಯೂಟ್ ಲಿಪೋಟಿಕ್ ಲುಕೇಮಿಯಾ ಇದೆ ಅದರಿಂದ ಜೀವಕ್ಕೆ ಕೂಡಲೇ ಏನು ಅಪಾಯ ಇಲ್ಲ ಸಮಾಧಾನ ಮಾಡ್ಕೊಳ್ಳಿ ನಿರೀಕ್ಷೆಯಲ್ಲಿರುವ ನಿಮಗೆ ನನ್ನ ಈ ಪತ್ರ ಆಶ್ಚರ್ಯ ನಿರಾಶೆಯನ್ನು ಉಂಟು ಮಾಡಬಹುದು ಅವತ್ತು ಬರೆದ ಕಾಗದಾನೆ ಈಗ ನಿಮ್ಮ ಕೈಯಲ್ಲಿರೋದು ಆ ಕಾಗದ ನೋಡಿದ ವಿಜಯ್ ನನ್ನ ಹತ್ರ ಮಾತಾಡಿ ನನ್ನ ಒಪ್ಸೋಕೆ ಬಂದರು ನನ್ನ ತಂದೆ ನನಗೆ ಮದುವೆ ನಿಶ್ಚಯ ಮಾಡಿದ್ದಾರೆ ನಾನು ನನ್ನ ತಂದೆ ಮಾತಿನ ಮೀರಲ್ಲ ಅಂತ ಸುಳ್ಳಿನ ನಾಟಕ ಆಡಿ ಪಿಜಿನ ವಾಪಸ್ ಕಳಿಸ್ಬಿಟ್ಟೆ ಆಮೇಲೆ ನನ್ನ ತಂದೆನ ತೀರ್ಕೊಂಡ್ರು ಇದಾದ ಎರಡು ವಾರದ ಮೇಲೆ ನನಗೊಂದು ನಿಜ ಗೊತ್ತಾಯ್ತು ಕಂಗ್ರ್ಯಾಚುಲೇಷನ್ಸ್ ಕಾವೇರಿ ನೀವೀಗ ಎರಡು ತಿಂಗಳ ಗರ್ಭಿಣಿ ನಿಮ್ಮ ಯಜಮಾನ್ರು ಬಂದಿದ್ದಾರಾ ಅವರು ಊರಲ್ಲಿಲ್ಲ ಪರವಾಗಿಲ್ಲ
ಕೆಲವು ಔಷಧಗಳನ್ನು ಬರ್ಕೊಡ್ತೀನಿ ನೀವು ಅದನ್ನ ತಪ್ಪದೇ ಈಗ ತಗೊಂಡ್ರೆ ಸಾಕು ಡಾಕ್ಟರ್ ನನಗಿರೋ ಈ ಕಾಯಿಲೆ ನಾಳೆ ನನ್ನ ಕೂಟು ಮಗುಗೂ ಇಲ್ಲ ಖಂಡಿತ ಮಗು ಬರೋಕೆ ಸಾಧ್ಯನೇ ಇಲ್ಲ ಲುಕೇಮಿಯಾ ಭಯಂಕರವಾದ ಕಾಯಿಲೆ ಆದರೂ ನಿಮಗಿರೋದು ಅಕ್ಯೂಟ್ ಲಿಪೋಟಿಕ್ ಲುಕೇಮಿಯಾ ಅದಿನ್ನೂ ಆರಂಭದ ಸ್ಥಿತಿಯಲ್ಲಿರೋದ್ರಿಂದ ನೀವೇನು ಭಯ ಪಡಬೇಕಾಗಿಲ್ಲ ಡಾಕ್ಟರ್ ನೀವು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಹೇಳ್ತಿಲ್ಲ ತಾನೆ ಖಂಡಿತವಾಗ್ಲೂ ಇಲ್ಲಮ್ಮ ನಾನು ಬರ್ಕೊಡೋ ಔಷಧಿನ ನೀವು ತಪ್ಪದೇ ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಆರೋಗ್ಯವಂತ ಮಗುನೇ ಹುಟ್ಟುತ್ತೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತುಂಬಾ ಸಲ ಯೋಚಿಸಿದೆ ಆದರೆ ನನ್ನ ಹೊಟ್ಟೆಯಲ್ಲಿ ಬೆಳೆದಿರೋ ನನ್ನ ವಿಜಯ ಪ್ರತಿರೂಪನ ಕೊಲ್ಲೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ ನನ್ನ ಮಗುಗೋಸ್ಕರ ಎಲ್ಲ ವೇದನೆಯನ್ನು ನುಂಗಿ ಬಾಳಬೇಕು ಅಂತ ತೀರ್ಮಾನಿಸಿದೆ ಈ ಸಮಾಜಕ್ಕೆ ಹೆದರಿ ನನ್ನ ಗಂಡ ಬೈಕ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು ಅಂತ ಈ ಜಗತ್ತನ್ನ ನಂಬಿಸಿದೆ ನನ್ನ ವಿಜಯ ಜೀವನ ಪರ್ಯಂತ ಸುಖವಾಗಿರಬೇಕು ಅಂತ ಬಯಸಿ ಅವರು ಬಾಳಿಂದ ದೂರವಾದವಳು ನಾನು ಮತ್ತೆ ನನ್ನ ವಿಜಯ ಬಾಳಿನಲ್ಲಿ ಪ್ರವೇಶಿಸಬೇಕು ಅಂತ ನಾನು ಯಾವತ್ತೂ ಆಸೆ ಪಡಲಿಲ್ಲ ಅಷ್ಟೇ ಅಲ್ಲ ಅವರಿಂದ ದೂರವಾದರು ಅವರನ್ನೇ ಆರಾಧಿಸಿದ ಅವರು ತೋರಿದ ಪ್ರೀತಿನೇ ನನ್ನ ಉಸಿರಾಗಿಸಿಕೊಂಡು ಪ್ರತಿ ಕ್ಷಣನು ಅವರು ಚೆನ್ನಾಗಿರಲಿ ಅಂತ ಆ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ಕೂತ್ಕೊಳ್ಳಿ ಒಂದ್ ನಿಮಿಷ ಬರ್ತೀನಿ ಸರಿ ವಿಜಯ್ ಕಾವೇರಿ ನಾವು ಅಪಾರ್ಥ ಮಾಡ್ಕೊಂಡಿದ್ದೀವಪ್ಪ ಮಮ್ಮಿ ಮಮ್ಮಿ ನಾವ್ ಯಾಕೆ ಮಮ್ಮಿ ಇಲ್ಲಿಗೆ ಬಂದಿದ್ದು ಸುಮ್ನಮ್ಮ ಓ ಏನ ಕಾವೇರಿ ಯಾವಾಗ ಬಂದಿಯಮ್ಮ ಇವಾಗ ಅಜ್ಜಿ ಕರ್ಕೊಂಡ್ಬಂದ್ರು ಹೌದಾ ಪುಟ್ಟಿ ಚಾಕ್ಲೇಟ್ ತಿಂತೀಯ ಓ ಬಾ ಕೊಡಿಸ್ತೀನಿ ಕೂತ್ಕೊಮ್ಮ ಅಪ್ಪ ಬ್ಲಡ್ ಕ್ಯಾನ್ಸರ್ನಿಂದ ಸಾವು ಬದುಕಿನ ಜೊತೆ ಹೋರಾಟ ನಡೆಸ್ತಾ ತನ್ನ ಕಡೆ ದಿನಗಳನ್ನ ಎಣಿಸ್ತಾ ಇದ್ದಾಳೆ ಆ ಕಾವೇರಿ ಹೌದು ವಿಜಯ್ ತನ್ನ ಜೀವನ ಹಾಳಾದ್ರು ನಿನ್ನ ಜೀವನ ಹಾಳಾಗಬಾರ್ದು ಅಂತ ತನ್ನ ಜೀವನನ ತ್ಯಾಗ ಮಾಡಿರೋ ಅನುರಾಗ ದೇವತೆ ಕಣಪ್ಪ ತನ್ನ ದುಃಖ ವೇದನೆ ಮನಸ್ಸಲ್ಲೇ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಜೀವನ ನಡೆಸಿದ್ದು ನಿನಗೋಸ್ಕರ ವಿಜಯ್ ಕಾವೇರಿಗೆ ಅನ್ಯಾಯ ಮಾಡಿದ್ರೆ ಆ ದೇವರು ಕೂಡ ನಮ್ಮನ್ನ ಕ್ಷಮಿಸಲಪ್ಪ ನಿನ್ನ ಮದುವೆಗೆ ಮೂರು ದಿವಸ ಮಾತ್ರ ಬಾಕಿ ಇದೆ ಯಾರನ್ನ ಮದುವೆ ಆಗ್ಬೇಕು ಯಾವ ನಿರ್ಧಾರ ತಗೋಬೇಕು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ ಕಾವೇರಿ ನೋಡ್ಬೇಕು ನನ್ನ ಕಾವೇರಿ ನೋಡ್ಬೇಕು ನಾನು ಕರ್ಕೊ ಬಂದಿದ್ದೀನಪ್ಪ ಕಾವೇರಿ
ದಯವಿಟ್ಟು ಕ್ಷಮಿಸ್ಬಿಡು. ವಿಜಯ್ ದಯವಿಟ್ಟು ನನ್ನ ಒಂದು ಬಯಕೆಯನ್ನು ನೆರವೇರಿಸ್ತೀರಾ? ನೆರವೇರಿಸ್ತೀನಿ ಅಂತ ಭಾಷೆ ಕೊಟ್ರೆ ಅದೇನು ಅಂತ ಹೇಳ್ತೀನಿ. ಇಷ್ಟು ನನಗೆ ಹೇಳಿದ್ದನ್ನ ನಾನು ಯಾವತ್ತೂ ನೆರವೇರಿಸಲಿಲ್ಲ. ಇಷ್ಟು ದಿನ ನಾನು ಕೇಳಿದ್ದಿರಲ್ಲ ನೀವು ನೆರವೇರಿಸ್ತಿರೋ ಇಲ್ವೋ ಅಂತ ನೋಡೋಕೆ ನಾನಿರ್ತಿದ್ದೆ. ಆದ್ರೆ ಈಗ ನಾನು ಮಾತಾಡ್ಬೇಡ, ನಿನಗೆ ಏನು ಆಗೋದಿಲ್ಲ, ನಾನಿದ್ದೀನಿ. ವಿಜಯ್ ವಿಜಯ್, ನೀವು ಭಾಷೆ ಕೊಟ್ರೆ ಮಾತ್ರ ಅದೇನು ಅಂತ ಹೇಳ್ತೀನಿ. ದಯವಿಟ್ಟು ಭಾಷೆ ಕೊಡಿ ವಿಜಯ್, ಪ್ಲೀಸ್ ಪ್ಲೀಸ್ ವಿಜಯ್. ಇನ್ನು 3 ದಿನ ಇರೋ ನಿಮ್ಮ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ನೀವು ಮದುವೆ ಮಾಡಿಕೊಂಡು ಸಂತೋಷವಾಗಿರಬೇಕು. ನಿಮ್ಮ ತಾಯಿ ಆಸೆನ ಖಂಡಿತ ನೆರವೇರಿಸಬೇಕು. ಅದು ಮಾತ್ರ ಖಂಡಿತ ಸಾಧ್ಯ ಇಲ್ಲ. ಇಲ್ಲ ವಿಜಯ್, ನೀವು ನನಗೆ ಭಾಷೆ ಕೊಟ್ಟಿದ್ದೀರ, ನನ್ನ ಮಾತನ್ನ ನಡೆಸ್ಕೊಡ್ಲೇಬೇಕು. ನೆರವೇರಿಸ್ತೀನಿ ಅಂತ ಹೇಳಿ ವಿಜಯ್, ದಯವಿಟ್ಟು ಹೇಳಿ ವಿಜಯ್. ಕವರಿ ವಿಜಯ್ ಪ್ಲೀಸ್ ಹೇಳಿ. ನನ್ನ ಒಂದೇ ಒಂದು ಕೊನೆ ಆಸೆನೆ ನೆರವೇರಿಸ್ತೀರಾ? ನಾನು ಸುಮಕಲಿಯಾಗಿ ಸಾಯಬೇಕು ಅಂತ ಆಸೆ ಪಡ್ತೀನಿ. ದಯವಿಟ್ಟು ನನ್ನ ಕೊನೆ ಆಸೆನ ಪೂರೈಸ್ತೀರಾ? ವಿಜಯ್, ನನ್ನ ಈ ಹಣೆಗೆ ನಿಮ್ಮ ಕೈಯಾರೆ ಕುಂಕುಮ ಹಚ್ತೀರಾ? ಕವರಿ
ಪ್ರೀತಿ ದೀಪ ನೀನಾದೆ ನಲ್ಲಿ ಇಂದು ನನ್ನ ಪಾಲಿಗೆ ನಲ್ಲೇ